ಇವತ್ತು ನನ್ನ ಮನಸ್ಸಿಗೆ ಒಂದು ವಿಷಯ ಬಂದದ್ದು, ಎಲ್ಲರೂ ಭಾರತೀಯ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಅಂತ ಮಾತಾಡ್ತೇವೆ. ಅದು ಏನದು ನಮ್ಮ ಭಾರತೀಯ ಸಂಸ್ಕೃತಿ ಅಂತ ತುಂಬ ಸುಲಭವಾಗಿ ನನಗೆ ಅರ್ಥ ಆಗುವಾಗಿ ಹೇಳ್ತಾ ಇದ್ದೇನೆ. ಯಾಕಂದರೆ ತುಂಬ ಕಷ್ಟದ ಕೆಲಸ, ದೊಡ್ಡ ದೊಡ್ಡ ಡೆಫಿನೇಷನ್ ಹೇಳ್ಕೊಂಡು ಅದು ಹೀಗೆ ಹೀಗೆ ಅಂತ ಹೇಳೋದು ಬೇಕಿಲ್ಲ. ತುಂಬ ಸುಲಭವಾಗಿ ಭಾರತೀಯ ಸಂಸ್ಕೃತಿ ಅಂದರೆ ಏನು ಅಂತ ನಾನು ತಿಳ್ಕೊಂಡ ಹಾಗೆ, ಭಾರತೀಯ ಸಂಸ್ಕೃತಿ ಅನ್ನೋದಕ್ಕೆ ನಾಲ್ಕು ಮುಖ್ಯ ಆಧಾರ ಸ್ತಂಭಗಳಿದ್ದಾವೆ. ಇದು ಪ್ರಪಂಚಕ್ಕೆ ಭಾರತದ ಕೊಡುಗೆ, ಇದು ಒರಿಜಿನಲ್ ಕಾಂಟ್ರಿಬ್ಯೂಷನ್ ಇಂಡಿಯಾದ್ದು. ನಾಲ್ಕು ಆಧಾರ ಸ್ತಂಭಗಳು ಅಂತ ಹೇಳಿದೆ. ಒಂದು ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಇವುಗಳನ್ನ ಪುರುಷಾರ್ಥಗಳು ಅಂತ ಕರೆದರು. ಮನುಷ್ಯನ ಗುರಿ ಇರೋದೇ ನಾಲ್ಕು ಸಾಧಿಸೋದಕ್ಕೆ ಅಂತ. ಅದನ್ನು ಎಷ್ಟು ಚಂದ ಇಟ್ಟಿದ್ದಾರೆ ಅಂದರೆ, ಹೇಳೋದು ಆವಾಗಲೂ ಹಾಗೆ ಹೇಳೋದೇ, ಅದನ್ನು ಧರ್ಮ ಅರ್ಥ ಕಾಮ ಮೋಕ್ಷ. ಮೊದಲು ಧರ್ಮ ಶುರು ಆಗ್ತದೆ, ಕೊನೆ ಮುಗಿಯೋದು ಮೋಕ್ಷ. ಇದು ಮನುಷ್ಯನ ಗುರಿಗಳು. ಪುರುಷಾರ್ಥಗಳು ಅಂದರೆ ಮನುಷ್ಯ ಜೀವನದಲ್ಲಿ ಸಾಧಿಸಬೇಕು ಅಂದ್ಕೊಂಡದ್ದು ಇವು ನಾಲ್ಕು ಹಂತಗಳು ಅಂತ. ಇದರೊಳಗೆ ಮೊದಲನೇದ್ದು ಧರ್ಮ. ಒಂದು ಹಳೆ ಮಾತಿದೆ, ಬಹಳ ಚೆಂದಾಗಿರೋ ಮಾತು, ಜ್ಯೇಷ್ಠ ಪುತ್ರ ಅವಮಾನೇನ ತ್ರಯ ಕುಪ್ಯಂತಿ ಸೋದರ. ಬಹಳ ಸುಲಭದ ಮಾತು. ನಾಲ್ಕು ಜನ ಅಣ್ಣತಮ್ಮಂದಿರಿದ್ದಾರೆ ಇವರು, ಧರ್ಮ ದೊಡ್ಡವನು, ಮೋಕ್ಷ ಸಣ್ಣವನು, ಈ ನಾಲ್ಕು ಜನ ಇದ್ದಾರೆ. ಜ್ಯೇಷ್ಠ ಪುತ್ರ ಅವಮಾನೇನ ಅಂದರೆ ದೊಡ್ಡ ಮಗನಿಗೆ ಅಪಮಾನ ಮಾಡಿದರೆ ಉಳಿದ ಮೂರು ಜನ ಸಹಿಸೋದಿಲ್ಲ ಅಂತ. ಅಂದರೆ ಏನರ್ಥ, ಧರ್ಮಕ್ಕೆ ಅಪಮಾನ ಆದರೆ, ಅಪಚಾರ ಆದರೆ ಅರ್ಥ ಕಾಮ ಮೋಕ್ಷಗಳು ಕೂಡ ಸಿಗೋದಿಲ್ಲ ಅಂತ ಹೇಳಬೇಕು. ಹಾಗಾದ್ರೆ ಧರ್ಮ ಬಹಳ ಮುಖ್ಯ ಅಂದಂಗಾಯ್ತಲ್ಲ. ನಾವು ಭಾರತೀಯರು ಬಾಯಿ ತೆಗೆದ್ರೆ ಧರ್ಮ ಅಂತೀವಿ, ಮಾತು ತೆಗೆದ್ರೆ ಧರ್ಮ ಅಂತೀವಿ. ಏನಿದು ಧರ್ಮ? ಬೇರೆ ಬೇರೆ ಪುಸ್ತಕಗಳಲ್ಲಿ ಬೇರೆ ಬೇರೆ ವ್ಯಾಖ್ಯೆಗಳು ಬೇಕಾದಷ್ಟು ಬರ್ತವೆ. ಅದನ್ನು ತುಂಬ ಸುಲಭವಾಗಿ ಹೇಳಬೇಕಾದದ್ದು, ನನ್ನ ಬಹಳಷ್ಟು ಚಿಂತನೆಗಳು ಡಿ ವಿ ಜಿ ಅವರ ಚಿಂತನೆಗಳಿಂದ ಬಂದದ್ದು. ಇಷ್ಟು ಚಂದದ ಮಾತು, ಧರ್ಮ ಅಂದ್ರೆ ಏನು ಅಂದರೆ, ಯಾವುದು ನಿಮ್ಮ ಮೂಲ ಸ್ವಭಾವವೋ ಅದು ನಿಮ್ಮ ಧರ್ಮ. ನಿಮ್ಮ ಸ್ವಭಾವವೇ ನಿಮ್ಮ ಧರ್ಮ, ಮೂಲ ಸ್ವಭಾವ. ಒಂದು ಉದಾಹರಣೆ ಕೊಡಬೇಕು. ಬೆಂಕಿ ಇದೆ, ಬೆಂಕಿ ಕೆಲಸ ಏನು? ನೀವು ಬೆಂಕಿ ಅಂತ ಅಂದ್ಕೊಂಡು ಕೂಡಲೇ ನಿಮ್ಮ ಮನಸ್ಸಲ್ಲಿ ಬರೋದೇನು ಗೊತ್ತಾ? ಸುಡೋದು. ಬೆಂಕಿ ಎಂದೆಂದೂ ತಂಪು ಮಾಡೋಕೆ ಸಾಧ್ಯ ಇಲ್ಲ. ಯಾರೊಬ್ರು ಹೇಳಿದರು, ಕೈಯಲ್ಲಿ ಬೆಂಕಿ ಹಿಡ್ಕೊಂಡಿದ್ದೆ ಸಾರ್ ಎಷ್ಟು ತಂಪಾಗಿತ್ತು ಗೊತ್ತಾ ಅಂತ. ಆಗ ಅವ್ರು ಹೇಳಬೇಕಾದ್ದು, ನೀವು ಬೆಂಕಿ ಹಿಡ್ಕೊಳ್ಳಿಲ್ಲಪ್ಪ, ಬೆಂಕಿ ಚಿತ್ರ ಹಿಡ್ಕೊಂಡಿದ್ರಿ ಕೈಯಲ್ಲಿ ಅಷ್ಟೇನೆ ಅಂತ. ಬೆಂಕಿ ಸ್ವಭಾವನೇ ಸುಡೋದು, ಏನು ಹಾಕಿದ್ರು ಸುಡುತ್ತೆ ಅದು, ಏನು ಹಾಕಿದ್ರು ಸುಡೋದು. ನೀರಿನ ಕೆಲಸ ಏನು? ತೊಯ್ಸೋದು, ನೆನೆಸ್ಬಿಡೋದು. ಈ ಯಾವುದೇ ವಸ್ತು ಹಾಕಿ ನೆನೆಸ್ಬಿಡುತ್ತೆ. ಬೆಂಕಿ ಹೇಗೆ ಸುಡೋದೋ ನೀರು ಹಾಗೆ ತೊಯ್ಸುತ್ತೆ. ಗಾಳಿ ಬಂದದ್ದನ್ನೆಲ್ಲ ಒಣಗಿಸುತ್ತೆ ಅಥವಾ ಹಾರಿಸುತ್ತೆ. ಅದು ಗುಣ, ಅದು ಬದಲಾಯಿಸೋಲ್ಲ. ದಯವಿಟ್ಟು ನೋಡಿ, ಎಂದಾದರೂ ನೀರು ಬೆಂಕಿ ಹಚ್ಚಿದ್ದುಂಟ, ಸುಟ್ಟದ್ದುಂಟ, ಅಥವಾ ಬೆಂಕಿ ಯಾವತ್ತಾದರೂ ತಂಪು ಮಾಡಿದ್ದುಂಟ? ಇಲ್ಲ. ಬೆಂಕಿ ತನ್ನ ಸ್ವಭಾವ ಬದಲಾಯಿಸೋದೇ ಇಲ್ಲ. ಅದು ಯಾವಾಗಲೂ ಸುಡೋದೆ, ನೀರು ನೆನೆಸೋದೆ, ಗಾಳಿ ಹಾರಿಸೋದೆ, ಒಣಗಿಸೋದೆ. ಪ್ರತಿಯೊಂದು ವಸ್ತುವಿಗೆ ಅದರದೇ ಆದಂಥ ಒಂದು ಗುಣ ಇದೆಯಲ್ಲ, ಅದು ಅದರ ಧರ್ಮ. ಬೆಂಕಿ ಧರ್ಮ ಸುಡೋದು ಹಾಗೆ. ಅಂದ್ರೆ ಪ್ರಾಣಿಗಳು ಹಾಗೆ ಇದ್ದಾವೆ ನೋಡಿ. ಒಂದೊಂದು ಪ್ರಾಣಿಗೆ ಅದರದೇ ಒಂದು ಗುಣ ವಿಶೇಷ ಅಂತ ಇದೆ. ನೀವು ನೋಡಿ, ಎಂದಾದರೂ ಹುಲಿ ಸಾಕು, ಎಷ್ಟು ತಿನ್ನೋದು ಜಿಂಕೆಗಳನ್ನ ಪ್ರಾಣಿಗಳನ್ನ, ಬೇಡ ಇವತ್ತೊಂದು ವಾರ ಹುಲ್ಲು ತಿನ್ಬಿಡೋಣ ಅಂತಂದು ದಿದಿಯ ಎಂದೆಂದು ಹುಲ್ಲು ತಿನ್ನಲ್ಲ. ಅದು ಬೇಟೆ ಆಡಿ ಪ್ರಾಣಿಗಳನ್ನೇ ತಿನ್ನೋದು. ಅದು ಹಸು ಎಂದಾದರೂ ಯಾವುದಾದ್ರೂ ಮಾಂಸಾಹಾರಿ ಪದಾರ್ಥ ತಿಂದದ್ ನೋಡಿದ್ದೀವ ನಾವು, ತಿನ್ನೋಲ್ಲ. ಅದು ಜಿಂಕೆ ತಿನ್ನೋಲ್ಲ. ಅಷ್ಟು ಬಲಿಷ್ಠವಾದಂತ ಆನೆ, ಎತ್ತರದ ಅಂತ ಆನೆ, ಅದು ಯಾವಾಗಲೂ ಹುಲ್ಲು ತಿನ್ನೋದೆ, ತರಕಾರಿ ತಿನ್ನೋದೆ, ಮಾಂಸ ತಿನ್ನೋಲ್ಲ. ಅದು ಅಂದ್ರೆ ತಮ್ಮ ತಮ್ಮ ಗುಣಗಳನ್ನು ಅವು ಯಾವತ್ತೂ ಬದಲಾಯಿಸ್ಕೊಳ್ಳಲ್ಲ. ನನ್ನ ಮೂಲ ಸ್ವಭಾವ ಅಂತೇನಿದೆಯೋ ಅದು ನನ್ನ ಧರ್ಮ. ಅದಕ್ಕೆ ಭಗವದ್ಗೀತೆಯಲ್ಲಿ ಬರುತ್ತೆ, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ನೀವು ನಿಮ್ಮ ನಿಮ್ಮ ಧರ್ಮದಲ್ಲಿರಪ್ಪ, ನಿಮ್ಮ ಮೂಲ ಸ್ವಭಾವ ಕಳ್ಕೋಬೇಡಿ ಅಂತ ಹೇಳಬೇಕಾದ್ರೆ. ಮತ್ತು ಇನ್ನೊಂದು ವಿಷಯ, ನಾನು ಆಗಲೇ ಪುರುಷಾರ್ಥ ಹೇಳಿದ್ದೆಲ್ಲ ನಾಲ್ಕಿದಾವೆ ಅಂತ. ಆ ನಾಲ್ಕರೊಳಗೆ
ಮೊದಲನೇದು ಧರ್ಮ, ಕೊನೆಯದು ಮೋಕ್ಷ. ಯಾಕೆ ಹಂಗೆ ಇಟ್ಟಿದ್ದಾರೆ ಗೊತ್ತಾ? ಅದನ್ನ ಕಾರಣ ಇಷ್ಟೇ, ಕಾಮಗಳ ನಡುವಿದ್ದಾವ ಈ ಧರ್ಮ ಮೋಕ್ಷಗಳ ನಡುವೆ. ಧರ್ಮ ಮೊದಲು, ಅರ್ಥ ಕಾಮ ನಡುವೆ, ಕೊನೆಗೆ ಮೋಕ್ಷ. ಧರ್ಮ ಮತ್ತು ಮೋಕ್ಷಗಳು ನದಿ ದಂಡೆ ಇದ್ದ ಹಾಗೆ, ಎಲ್ಲಿವರೆಗೂ ದಂಡೆ ಗಟ್ಟಿಯಾಗಿರ್ತದೋ ಅಲ್ಲಿವರೆಗೂ ನೀರು ಸರಿಯಾಗಿ ಹೋಗ್ತದೆ. ಯಾವತ್ತೋ ಒಂದು ದಂಡೆ ಒಡೆದು ಹೋದ್ರೆ ನೀರು ಎಲ್ಲಿ ಹೋಗಬಾರದೋ ಅಲ್ಲಿಗೆ ಹೋಗಿ ಅನಾಹುತ ಮಾಡುತ್ತೆ, ಅಲ್ಲಿ ಹೋಗಿ ಅನಾಹುತ ಮಾಡುತ್ತೆ. ಆದ್ದರಿಂದ ನಾನು ಹೇಳೋದು ಹೀಗೆ, ಧರ್ಮ ಮತ್ತು ಮೋಕ್ಷಗಳ ನಡುವೆ ಮಾತ್ರ ಅರ್ಥ ಕಾಮಗಳು ಹೋಗಬೇಕು, ಬೇರೆ ಹೋಗ್ಬಾರ್ದು. ಧರ್ಮ ಬಿಟ್ಟು ಹೋದ್ರೆ ಅರ್ಥ ಕಾಮ ಸಿಗೋಲ್ಲ ನಮಗೆ. ಈಗ ನಾನು ಹೇಳಿದೆ ಧರ್ಮ ಇರಬೇಕು ಅಂತ ಹೇಳಿದೆ. ಮತ್ತೊಬ್ಬರು ಧರ್ಮ ಅನುಸರಿಸೋದು ಬೇಡ. ಧರ್ಮ ಅಂದ್ರೆ ನಮ್ಮ ಜಾತಿ ಮತ ಅಂತ ಅಲ್ಲ, ಇದು ನಿಮ್ಮ ಮೂಲ ಸ್ವಭಾವ, ಯಾವುದೋ ನಿಮ್ಮ ಸ್ವಭಾವ ಇದೆ. ಈಗ ಪ್ರಪಂಚದಲ್ಲಿ 700 ಕೋಟಿ ಜನ ಇದ್ದಾರೆ, ಬದುಕಿರೋರು 700 ಕೋಟಿ ಜನ ಇದ್ದಾರೆ. ಈ 700 ಕೋಟಿ ಜನದಲ್ಲಿ ಒಬ್ಬರು ಹಾಗೆ ಇನ್ನೊಬ್ಬರು ಇಲ್ಲ. ದಯವಿಟ್ಟು ಗಮನಿಸಿ, ಇದನ್ನು ಇತಿಹಾಸದಲ್ಲಿ ಹಿಂದೆ ಇರಲಿಲ್ಲ, ಈಗ ವರ್ತಮಾನದಲ್ಲಿ ಯಾರೂ ಇಲ್ಲ, ಇನ್ನು ಮುಂದೆ ಕೂಡ ನನ್ನ ಹಾಗೆ ಇರುವಂತಹ ವ್ಯಕ್ತಿ ಪ್ರಪಂಚದಲ್ಲಿ ಇರೋಕೆ ಸಾಧ್ಯ ಇಲ್ಲ. ರಾಮನ ಹಂಗೆ ಇರಬೇಕು ಅಂತ ಬೇಡ್ಕೋತೀವಿ, ರಾಮ ಬರೋಲ್ಲ. ಕೃಷ್ಣನ ಹಾಗೆ ಬರೋಕೆ ಸಾಧ್ಯ ಇಲ್ಲ. ಹಿಸ್ಟ್ರಿ ನೆವರ್ ರಿಪೀಟ್ಸ್ ಇಟ್ ಸೆಲ್ಫ್, ಮತ್ತೆ ಆಗೋಲ್ಲ, ಅದು ಪುನರಾವೃತ್ತಿ ಆಗೋಲ್ಲ. ಅದೊಂದು ಸೃಷ್ಟಿ ಆಗಿ ಹೋದ್ರೆ ಹೋಯ್ತು. ಇಷ್ಟು ಜನ ಗಮನಿಸಿ, ನೀವು ಒಬ್ರು ಹಾಗೆ ಒಬ್ರು ಇರುವಂಥ ವ್ಯಕ್ತಿ ಇರೋದೇ ಇಲ್ಲ. ನನಗೊಂದು ಚಿತ್ರ ಹೇಳ್ಬೇಕು, ಕೆಲವರು ಹೇಳ್ತಾರೆ ಇಬ್ರು ನೋಡಕ್ ಹಂಗೆ ಇರ್ತಾರೆ ಅಂತ, ಇನ್ನೊಬ್ರು ಯಾರು ಹೇಳ್ತಾರೆ ಪ್ರಪಂಚದಲ್ಲಿ 6 ಜನ ನೋಡೋ ತರ ಇರ್ತಾರೆ ಅಂತ. ನಂಬೇಡಿ, ಅದನ್ನು ಇರೋಕೆ ಸಾಧ್ಯವೇ ಇಲ್ಲ. ಅವಳಿ ಜವಳಿ ಇರ್ತಾರೆ ಒಂದಿಬ್ರು. ನಾನು ಸಾಕಷ್ಟು ಒದ್ದಾಡಿದ್ದೀನಿ ಅಂತ ಅವ್ರ ಜೊತೆಗೆ. ನಾನು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದೆ 2 ವರ್ಷ. ಒಂದ್ಸಲ 81ನೇ 82ನೇ ಇಸ್ವಿಗೋ ಒಬ್ರು ಬಂದರು, ಅಡ್ಮಿಷನ್ ಮಾಡ್ಬೇಕು ನಮ್ಮ ಮಗಳಿಗೆ ಅಂತಂದ್ರು. ಕರ್ಕೊಂಬನ್ನಿ ಅಂತ ಹೇಳಿದೆ. ಯಾವ ಕೋರ್ಸ್ಗೆ? ಬಿ ಕಾಮ್ಗೆ ಅಂದರು. ಅವರಿಗೆ ಕರ್ಕೊಂಬಂದ್ರೆ ಅಡ್ಮಿಟ್ ಮಾಡಿ ಕಳಿಸ್ಬಿಟ್ಟೆ. ಸಾಯಂಕಾಲ ಮುಗಿದ್ಮೇಲೆ ನಾನು ಮನೆಗೆ ಹೋಗ್ಬೇಕು ಅಂತ ಹೋದಾಗ ಮತ್ತವರು ಅಪ್ಪ ನಿಂತ್ಕೊಂಡಿದ್ರು ಅಲ್ಲೇ ದಾರಿಲಿ, ಮತ್ತೆ ಹುಡುಗಿ ಪಕ್ಕದಲ್ಲಿ ಇದ್ದಾಳೆ. ಯಾಕೆ, ಏನಾಯ್ತು, ಕಟ್ಲಿಲ್ವಾ ಫೀಸು ಅಂತ ಕೇಳಿದೆ. ಇಲ್ಲ ಸರ್, ಸೀಟ್ ಸಿಕ್ಕಿಲ್ಲ ಸರ್ ಮಗಳಿಗೆ, ತೊಳೆ ಮಾಡಿದ್ರು. ಅಲ್ರಿ, ಬೆಳಿಗ್ಗೆ ಅಡ್ಮಿಷನ್ ಮಾಡಿದ್ನಲ್ಲ ನಾನು, ಬಂದಿದ್ರಿ, ನೀವು ಅಡ್ಮಿಟ್ ಮಾಡಲಿಲ್ಲ ಮನೆಗೆ ಅಂತ ಕೇಳಿದೆ. ಇಲ್ಲ ಸರ್, ಸೀಟ್ ಸಿಕ್ಕಿಲ್ಲ ಸರ್, ತೊಳಗ್ ಶುರು ಮಾಡಿದ್ರು. ಅಯ್ಯೋ ಕರ್ಮೆ, ಬೆಳಿಗ್ಗೆ ಬಂದಿದ್ದೆಲ್ಲ ಮನೇನು ಅಂದೆ. ನನಗೆ ಸಿಕ್ಕಿಲ್ಲ ಸರ್, ನಮ್ಮ ಅಕ್ಕನಿಗೆ ಸಿಕ್ಕಿದೆ ಸರ್ ಅಂದು. ಹೌದಾ? ಆಮೇಲೆ ಅಪ್ಪ ಓ ಅಂತ ಅಳ್ತಾ ಹೇಳಿದ್ರು. ಇಲ್ಲ ಸರ್, ಇವರು ಅವಳಿ ಜವಳಿ ಸರ್, ಇವರು ಜೊತೆಗೆ ಹುಟ್ಟಿದವರು, ಒಂದೇ ಥರ ಇದೆ ಸರ್. ಅವರೆಲ್ಲ ಪ್ರೈಮರಿಯಿಂದ ಒಂದೇ ಶಾಲೆಗೆ ಹೋದವರು, ಜೊತೆಗೆ ಕಲಿತವರು. ಈಗ ಈಕೆ ಮೊದಲೇ ಮಗಳಿಗೆ 88% ಬಂದಿದೆ ಸೀಟ್ ಕೊಟ್ಟಿದ್ದೀರಿ ಸರ್, ಈಕೆ ಕಮ್ಮಿ ಬಂದಿದೆ ಸರ್, 50% ಬಂದಿದೆ, ಸೀಟ್ ಸಿಕ್ಕಿಲ್ಲ, ಕೊಡಿ ಸರ್ ಅಂತಂದ್ರು. ನನಗೊಂಥರ ಮನಸ್ಸು ಕರೆಕ್ಟ್, ಅಕ್ಕ ತಂಗಿ ಜೊತೆಗಿರೋರು ಕರೀಲಿ, ನಾಳೆ ಕರ್ಕೊಂಬನ್ನಿ, ಕುತೂಹಲಕ್ಕೆ ಇಬ್ಬರು ಕರ್ಕೊಂಬನ್ನಿ ಜೊತೆಗೆ ಅಂತ ಹೇಳಿ, ಇಬ್ಬರು ಜೊತೆ ಕರ್ಕೊಂಬನ್ನಿ. ಮರು ದಿವಸ ಬಂದ್ರಪ್ಪ, ನನ್ನ ಟೋಪಿ ಹಾಕ್ಬೇಕಂತನೋ ಏನೋ ಗೊತ್ತಿಲ್ಲ, ಇಬ್ಬರು ಒಂದೇ ಥರ ಡ್ರೆಸ್ ಹಾಕೊಂಡಿದ್ದಾರೆ ಹುಡುಗಿರಿಬ್ರು. ನನ್ನ ಕನ್ಫ್ಯೂಷನ್, ಯಾರಿಗೆ ಕೊಟ್ಟೆ ಅಡ್ಮಿಷನ್ನು, ಯಾಕೆ ಅದು ಯಾರಿಗೆ ಸಿಕ್ಕದ ಅಡ್ಮಿಷನ್ ನಿಮ್ಮಲ್ಲಿ ಅಂತ ಕೇಳಿದೆ. ನನಗೆ ಸರ್ ಅಂತ ಬೇಕಂದು. ನೀನು ಈ ಕಡೆ ಬಾಮ್ಮ, ನೀ ಈ ಕಡೆ ಬಾ, ಈ ಕಡೆ ಬಾ. ಏನು ನಿನ್ನ ಹೆಸರು ಅಂತ ಕೇಳಿದೆ. ನನ್ನ ಹೆಸರು ರಜನಿ ಸರ್. ರಜನಿ, ಓಕೆ. ನಿನ್ನ ಹೆಸರು ಏನಮ್ಮ ಅಂತ ಕೇಳಿದೆ. ರಂಜಿನಿ ಸರ್. ಅಲ್ಲಿಯೂ ಕನ್ಫ್ಯೂಷನೇ, ಒಂದು ರಜನಿ ಒಂದು ರಂಜಿನಿ. ಆಯ್ತಮ್ಮ ಬನ್ನಿ, ಅಡ್ಮಿಷನ್ ಮಾಡಿದೆ, ಚೆನ್ನಾಗಿ ಓದಬೇಕಮ್ಮ ಅಂತ ಹೇಳಿ ಕಳಿಸಿದೆ. 3 ವರ್ಷ ಒದ್ದಾಡಿದ್ದೀನಿ ಸ್ನೇಹಿತರೆ. ನಾನು ದಾರಿಗೆ ಎದುರು ಬಂದಾಗ ಗುಡ್ ಮಾರ್ನಿಂಗ್ ರಜನಿ ಅನ್ನಾದ್ರೆ, ನಾ ರಜನಿ ಅಲ್ಲ ಸರ್, ರಂಜಿನಿ ಸರ್ ಅನ್ಬೇಕು. ನಾ ಗುಡ್ ಮಾರ್ನಿಂಗ್ ರಂಜನಿ ಅಂದ್ರೆ, ನನಗೆ ಇಲ್ಲ ಸರ್, ನಾ ರಂಜನಿ ಅಲ್ಲ ಸರ್, ರಜನಿ ಸರ್. ನನಗೆ ನಿಜವಾಗ್ಲೂ ಗೊತ್ತಾಗ್ಲಿಲ್ವೋ, ಆತ ಟೋಪಿ ಹಾಕಿದ್ರೋ ಗೊತ್ತಾಗ್ಲಿಲ್ಲ. ಆದ್ರೆ ಅವ್ರು ಎಷ್ಟೇ ವ್ಯತ್ಯಾಸ ಮಾಡಿದ್ರು ಕೂಡ ರಜನಿ ಯಾವಾಗ್ಲೂ ಒಳ್ಳೆ ಮಾರ್ಕ್ಸ್ ತಗೊಂಡು ಡಿಸ್ಟಿಂಕ್ಷನ್ ತಗೊಂಡೇ ಬರೋಳು, ರಂಜಿನಿ ಕಷ್ಟಪಟ್ಟು ಸೆಕೆಂಡ್ ಕ್ಲಾಸ್ ಬರಬೇಕು. ಅಂದ್ರೆ ನೋಡಕ್ ಹಾಗೆ ಇದ್ರು ಬುದ್ಧಿಯಿಂದ ಸೇಮ್ ಇದ್ರು ಅಂತ ಅಲ್ಲ, ದಯವಿಟ್ಟು ತಿಳಿರಿ. ನೋಡಕ್ ಹಾಗೆ ಇರ್ಬೋದು ಸ್ವಲ್ಪ, ಆದ್ರೆ ಬುದ್ಧಿ ಮತ್ತು ರೂಪ ಎರಡರಿಂದ ಒಂದೇ ಇರುವಂತಹ ವ್ಯಕ್ತಿ ಪ್ರಪಂಚದಲ್ಲಿ ಇಲ್ಲ. ಅದನ್ನ ನಾವೇನ್ ಮಾಡ್ತೀವಿ ಗೊತ್ತಾ? ಆಗ್ಲೇ ಹೇಳಿದೆ, ಹುಲಿ ಆನೆ ಎಲ್ಲ ಹೇಳಿದೆ, ತಮ್ಮ ತಮ್ಮ ಗುಣಗಳನ್ನ ಮರೆಯಲ್ಲ ಅವು. ಆದ್ರೆ ಮನುಷ್ಯ ಮಾತ್ರ ಹಾಗಲ್ಲ, ಇನ್ಯಾರ್ದೋ ಪ್ರಭಾವಕ್ಕೆ ಬಂದು ಅವರಂಗ್ ಆಗೋಕ್ ಹೋಗ್ತಾನೆ. ಅವ್ರು ನೋಡಿದ ತಕ್ಷಣ ಅವರಂಗ್ ಆಗ್ಬೇಕು ಅನ್ಸುತ್ತೆ, ಅವರಂಗ್ ಬಟ್ಟೆ ಹಾಕೋಬೇಕು ಅನ್ಸುತ್ತೆ, ಅವರಂಗ್ ಮಾತಾಡ್ಬೇಕು, ಅವರಂಗ್ ಬರೀಬೇಕು, ಅವರಂಗ್ ಓದ್ಬೇಕು, ಅವರಂಗ್ ಡಾನ್ಸ್ ಮಾಡ್ಬೇಕು ಅಂತ ಹೇಳಿ ಅನುಕರಣೆ ಮಾಡೋಕ್ ಶುರು ಮಾಡ್ತೀವಿ ನಾವು. ಇದನ್ನೇ ಕೃಷ್ಣ ಹೇಳೋದು ಭಗವದ್ಗೀತೆಯಲ್ಲಿ, ಸ್ವಧರ್ಮೇ ನಿಧನಶ್ರೇಯ ಪರಧರ್ಮೋ ಭಯಾವಹ. ನಿಮ್ಮ ಧರ್ಮದಲ್ಲಿ ಇರಪ್ಪ, ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ಅವರಂಗ್ ಆಗೋಕ್ ಸಾಧ್ಯ ಇಲ್ಲ.
ನೀವು ನೀವಾಗಿ ನೀವ್ಯಾರು ಅಂತ ತಿಳ್ಕೊಂಡು ನಿಮ್ಮ ಶಕ್ತಿ ಇದೆ ಅಲ್ಲ ಒಳಗಡೆ, ಅದ್ಭುತ ಶಕ್ತಿ ಇದೆ ಅದು, ಇನ್ನೊಬ್ಬರಂಗೆ ಆಗೋಕೆ ಹೋದಾಗ ಕಡೆಗೆ ಹೋಗ್ಬಿಡುತ್ತದೆ, ಅದಾಗಬೇಡಿ ನೀವು ಅಂತ, ನಿಮ್ಮ ಹಾಗೆ ಇರಿ. ಅದಕ್ಕೆ ಅನುಕರಣೆ ಅನ್ನೋದು ಒಂದು ಶಾಪ ಅಂತ ಹೇಳ್ತಾರೆ ನಮ್ಮ ಭಾರತೀಯದಲ್ಲಿ. ಬಹಳ ಮುಖ್ಯ ಬರೋದದು, ನೀನು ಹೇಗಿದ್ಯೋ ಹಾಗಿರೋ ಮರಾಯ, ಇನ್ನೊಬ್ಬರಂಗೆ ಆಗಬೇಡ ಅಂತ ಹೇಳ್ಬೇಕಾದ. ಇದು ನನ್ನ ಧರ್ಮ, ಮೂಲ ಧರ್ಮ ಇದು. ನನ್ನ ಸ್ವಭಾವ ಹೇಗಿದೆ, ನನ್ನ ಸ್ವಭಾವದಲ್ಲಿ ನಾನು ಮುಂದುವರೆದ್ರೆ ಚೆನ್ನಾಗಿ ಸಾಧನೆ ಮಾಡ್ಬೋದು ಅಂತ. ನನಗೆ ಕಾಲೇಜಲ್ಲಿದ್ದಾಗ ಒಂದು ಒಳ್ಳೆ ಅನುಭವ ಆದದ್ದು, ಎಲ್ಲೋ ಬರ್ತಿದ್ದೀನಿ ಹಿಂದಕ್ಕೆ ಅದನ್ನ. ನಾನು ಫೈನಲ್ ಬಿ ಎಸ್ ಸಿ ಇದ್ದಾಗ ಒಂದ್ಸಲ ನಮ್ಮ ಪ್ರಿನ್ಸಿಪಾಲ್ ಬಂದರು, ಈ ವರ್ಷ ವಾರ್ಷಿಕೋತ್ಸವಕ್ಕೆ ಒಳ್ಳೆ ಗೆಸ್ಟ್ ಕರೆದಿದ್ದೀವಿ, ಯಾರು ಅಂತ ಗೆಸ್ಟ್ ಮಾಡ್ತೀರಾ ಅಂದರು. ನಮ್ಗೆ ಹೆಂಗೆ ಗೆಸ್ಟ್ ಮಾಡೋಕ್ಕಾಗ್ತದೆ, ಏನು ಗೊತ್ತಿಲ್ಲ ಸರ್ ಅಂದ್ವಿ. ಅವ್ರು ಹೇಳಿದ್ರು ಈ ವರ್ಷ ನಮ್ಮ ಕಾಲೇಜಿಗೆ ಕಿಶೋರ್ ಕುಮಾರ್ ಬರ್ತಾರೆ ಗೆಸ್ಟ್ ಆಫ್ ಆನರ್ ಅಂತ. ಭಾಳ ಖುಷಿ ಆಯ್ತು ನಮಗೆ. ಆಗಿನ ಕಾಲದಲ್ಲಿ 70-71 ಕಿಶೋರ್ ಕುಮಾರ್ ಅಂದ್ರೆ ಬಹಳ ದೊಡ್ಡದು, ಆರಾಧನಾ ಸಿನಿಮಾ ಬಂದಿತ್ತು, ಬಹಳ ಹೆಸರು ಅವಾಗ. ನಮ್ಗೆ ಬಹಳ ಖುಷಿ ಆಯ್ತು. ನಮ್ಮ ಜೊತೆಗೆ ಒಬ್ಬ ಹುಡುಗಿದ್ದ, ಸುರೇಶ್ ಗಾಯ್ತೊಂಡೆ ಅನ್ನೋ ಹುಡುಗ, ಅವನಿಷ್ಟು ಚಂದ ಹಾಡೋನು, ಥೇಟ್ ಕಿಶೋರ್ ಕುಮಾರ್ ತರಾನೇ ಹಾಡ್ತಿದ್ದ. ಒಂದು ಕಾಲೇಜ್ ಪ್ರೋಗ್ರಾಮ್ ಅಲ್ಲಿ ಅವನು ಸುರೇಶ್ ಗಾಯ್ತೊಂಡೆ ಹಾಡ್ಲೇಬೇಕು ಹಾಡ್ಲೇಬೇಕು. ಈಗ ಅವನಿಗಂತೂ ಭಾರಿ ಖುಷಿ ಆಯ್ತು, ನಮಗೆಲ್ಲ ಸಂತೋಷ ಆಗಿತ್ತು. ಅವನಿಗಂತೂ ಕಿಶೋರ್ ಕುಮಾರ್ ಅಂದ್ರೆ ದೇವ್ರೆ, ತನ್ನ ದೇವರು ರಕ್ತ ಮಾಂಸಗಳಿಂದ ಕೂಡಿ ಬರ್ತಾನೆ ಅಂದಾಗ ಬಹಳ ಸಂತೋಷ ಆಯ್ತು. ಅವನು ಹೋಗಿ ಪ್ರಿನ್ಸಿಪಾಲ್ ಬೇಡ್ಕೊಂಡ, ಒಂದೆರಡು ಹಾಡು ಹಾಡೋಕೆ ಚಾನ್ಸ್ ಕೊಡಿ ಸರ್. ಈ ಪ್ರಿನ್ಸಿಪಾಲ್ ಒಮ್ಮೆ ಒಪ್ಪಿಗೆ ಕೊಡಲ್ಲ ಅವ್ರು, ಬೇಡ 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 ಅಂದ್ರು. ಇವನು ಬೆನ್ನು ಹತ್ತಿದ್ದ, ನಾವು ಒಂದಿಷ್ಟು ಚೆನ್ನಾಗಿ ಹೋದ್ವಿ, ಅವನ ಪರವಾಗಿ ಹೋಗಿ ಸರ್ ಕೊಡಿ ಸರ್ ಚೆನ್ನಾಗಿ ಹಾಡ್ತಾನೆ, ನೋಡು ಎರಡು ಚೆನ್ನಾಗಿ ಹಾಡಬೇಕು, ಒಳ್ಳೆ ಬೆಟ್ಟ ಹಾಕೊಂಡ್ಬರ್ಬೇಕು, ತಲೆ ಸರಿಯಾಗಿ ಬಾಚ್ಕೊಂಡ್ಬರ್ಬೇಕು. ಅವ್ನು ಎಲ್ಲದಕ್ಕೂ ತಯಾರಿದ್ದ ಅವನು. ಒಂದ್ಸಲ ಪ್ರಿನ್ಸಿಪಾಲ್ ಪರ್ಮಿಷನ್, ಮುಂದೆ 8 ದಿವಸ ಅವನು ಶಾಲೆಗೆ ಬರಲಿಲ್ಲ, ಕಾಲೇಜಿಗೆ ಬರಲಿಲ್ಲ. ಯಾಕೆ ಗೊತ್ತಾ, ತಪಸ್ಸು ಮಾಡ್ತಾ ಇದ್ದ ಮನೆಯಲ್ಲಿ. ತನ್ನ ದೇವ್ರ ಮುಂದೆ ಹಾಡ್ಬೇಕಲ್ಲ ಅವನು, ಅವ್ನ ದೇವ್ರ ತಾನೇ ಕಿಶೋರ್ ಕುಮಾರ್ ಅಂದ್ರೆ, ಅವ್ರ ಮುಂದೆ ಹಾಡ್ಬೇಕಲ್ಲ. ಮನೇಲಿ ಕೂತು ಪ್ರಾಕ್ಟೀಸ್ ಮಾಡಿ ಮಾಡಿ ಬಂದ, ನಿಮ್ ಕಣ್ಮುಂದ್ ಚಿತ್ರ ಬರ್ಬೇಕು ಸ್ನೇಹಿತರೆ. ಆ ಸ್ಟೇಜ್ ಮೇಲೆ ನಮ್ಮ ಪ್ರಿನ್ಸಿಪಾಲ್ರು, ಕಿಶೋರ್ ಕುಮಾರ್ ಮತ್ತು ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ಸ್ ಎಲ್ಲ ಕೂತಿದ್ದಾರೆ. ಇವ್ರು ಅನೌನ್ಸ್ ಮಾಡಿದ್ರು, ಸುರೇಶ್ ಗಾಯ್ತೊಂಡೆ ಮೇಲೆ ಬಂದು ಎರಡು ಹಾಡು ಹಾಡಬೇಕು ಅಂತ. ಕಿಶೋರ್ ಕುಮಾರ್ ನೋಡ್ತಾ ಇದ್ರು ಇವನು ಹಾಡೋದನ್ನು. ಈತ ಮೇಲೆ ಬಂದು ಕಣ್ಣು ಮುಚ್ಚಿ ಎರಡು ಹಾಡು ಹಾಡಿದ, ಇಷ್ಟು ಚಂದ ಹಾಡಿದ, ಇಷ್ಟು ಚಂದ ಹಾಡಿದ. ಮುಂದೇನಾದರೂ ಬರದೇ ಇದ್ದಿದ್ರೆ ಕಿಶೋರ್ ಹಾಡ್ತಾನೋ ಸುರೇಶ್ ಹಾಡ್ತಾರೋ ಗೊತ್ತಾಗಲಾರ್ದಷ್ಟು ಚಂದ ಹಾಡಿದ. ಹಾಡಿ ಮುಗಿದ ಮೇಲೆ ಬೆವರು ಸುರಿಸ್ತಿದ್ದ, ಬಂದ ಬಂದು ಕೂತ್ಕೊಂಡ, ನಮ್ಮೆಲ್ಲರನ್ನ ಕೇಳ್ದ ಹೇಗಿತ್ತು ಅಂತ ಕೇಳ್ದ. ಏ ಚೆನ್ನಾಗಿ, ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ವಿ ನಾವು. ಅವನ ಕುರ್ಚಿ ತುದಿಗೆ ಕೂತಿದ್ದ ಅವನು, ಅವನಿಗೆ ಆಸೆ ಕಿಶೋರ್ ಏನು ಹೇಳ್ಬಿಡ್ತಾರೆ ಕೇಳಬೇಕು ಅಂತ. ಅವ್ರೇನಾದರೂ ಬಂದು ತುಂಬ ಚೆನ್ನಾಗಿ ಹಾಡಿದೆ ಮಗು ನೀನು ಅಂದ್ಬಿಟ್ರೆ ಸಾ, ಇವನು ಟಕ್ ಅಂತ ಆಕಾಶಕ್ಕೆ ಹೋಗ್ಬಿಡ್ತಿದ್ದ. ಕಿಶೋರ್ ಕುಮಾರ್ ಬಂದರು ಮೈಕ್ ಮುಂದೆ, ಆ ಸ್ಟೈಲಲ್ಲಿ ಬಂದರು, ಬಂದು ಇವನು ನೋಡಿದ್ರಿ ಅವನ ದಿಟ್ಟಿಸ್ ನೋಡ್ಬಿಟ್ಟು, ಬೇಟಾ ಗಲಾ ಛಾಯೆ, ಮಗು ನಿನ್ನ ಧ್ವನಿ ಚೆನ್ನಾಗಿದೆ ಆದರೆ ಯು ವೇಸ್ಟೆಡ್ ಯುವರ್ ಲೈಫ್ ಅಂದರು, ನಿನ್ನ ಜೀವನ ಹಾಳು ಮಾಡಿಕೊಂಡೆ ಅಂದರು. ನಮಗೆಲ್ಲ ಬಲೆ ಕೋಪ ಬಂದ್ಬಿಡ್ತು, ಅಲ್ಲ ರೀ ಇಷ್ಟು ಚಂದ ಹಾಡ್ತಾನೆ ಹುಡುಗ, ಚೆನ್ನಾಗಿ ಹಾಡ್ತಿ ಅನ್ನೋದಕ್ಕೆ ಏನು ತೊಂದರೆ ಅಲ್ವಾ, ಅದನ್ನು ಬಿಟ್ಕೊಂಡು ಜೀವ ಹಾಳು ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಂಡು ಅಂತಾರೆ ಇವರು. ನಾವು ಅಂದ್ಕೊಂಡ್ವಿ ಕಿಶೋರ್ ಕುಮಾರ್ ಬಹುಶಃ ಸ್ವಲ್ಪ ಹೊಟ್ಟೆ ಕಿಚ್ಚಾಗಿರ್ಬೇಕು. ಆದರೆ ಮುಂದೆ ಕಿಶೋರ್ ಕುಮಾರ್ ಹೇಳಿದ್ರು, ಯಾಕೆ ಹಂಗೆ ಹೇಳಿದ್ರೆ ಅಂತ, ನನ್ನ ಜೀವನಕ್ಕೊಂದು ಪಾಠ ಆಯಿತು ಸ್ನೇಹಿತರೆ, ಅದು ತಮಗೂ ಆಗ್ಬೋದು. ಕಿಶೋರ್ ಕುಮಾರ್ ಹೇಳಿದ್ರು, ಮಗು ಬೇಜಾರು ಮಾಡ್ಕೋಬೇಡ, ನೀನು ಜೀವ ಮಾಡ್ಕೊಂಡೆ ಅಂತ ಹೇಳಿದೆಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ, ನಾನು ಹೇಳಿದ್ದಕ್ಕೆ ಕಾರಣ ಇದೆ. ನೀನು ಇದೇ ಥರ ಹಾಡ್ತಾ ಇರು, ನನ್ನ ಹಾಗೆ ಹಾಡ್ತಾ ಇರು, ಇನ್ನೂ 25 ವರ್ಷ ಹಾಡಿದ್ರು ಕೂಡ ಜನ ಏನಂತಾರೆ ಗೊತ್ತಾ, ನೀನು ಕಿಶೋರ್ ಕುಮಾರ್ ಥರಾನೇ ಹಾಡ್ತೀಯ ಅಂತಾರೆ ಹೊರತಾಗಿ ನೀನು ಕಿಶೋರ್ ಕುಮಾರ್ ಆಗಲ್ಲಲ್ಲಪ್ಪ ಯಾವತ್ತೂ, ನೀನು ಬರೀ ಆರ್ಕೆಸ್ಟ್ರಾ ಸಿಂಗರ್ ಆಗಿ ಎದ್ದು ಬಿಡಬೇಕಾಗತ್ತೆ, ನೀನ್ ಯಾಕೆ ಕಿಶೋರ್ ಕುಮಾರ್ ಆಗ್ಬಾರ್ದು. ಅವರೊಂದು ಉದಾಹರಣೆ, ಹಿಂದಿ ಸಿನಿಮಾದಲ್ಲಿ ಮುಖೇಶ್ ಹಾಡೋಕೆ ಬಂದಾಗ ಥೇಟ್ ಕೆ ಎಲ್ ಸೈಗಲ್ ಅವ್ರಂಗೆ ಹಾಡ್ತಿದ್ರಂತೆ, ಥೇಟ್ ಕೆ ಎಲ್ ಸೈಗಲ್ ರಂಗೆ ಕೆ ಎಲ್ ಸೈಗಲ್ ಕರೆದ್ರಂತೆ, ಅವರು ಕರೆದು ಹೇಳಿದ್ರಂತೆ, ಮುಖೇಶ್ ನೀನ್ ದೊಡ್ಡ ಸಂಗೀತಗಾರ ಆಗ್ಬೇಕು ಅಂದ್ರೆ ನನ್ನ ಹಾಡ್ಬೇಡಪ್ಪ, ನಿನ್ನಾಗೆ ಹಾಡ್ಕೊಂಡು ಹೋಗು, ದೊಡ್ಡವನಾಗ್ತೀಯ ಅಂದ್ರು. ಅವತ್ತಿಂದ ಮುಖೇಶ್ ತಮ್ಮ ಧ್ವನಿಯಲ್ಲಿ ಹಾಡಿದ್ರು, ಸಿದ್ಧದ ಅತ್ಯಂತ ಜಗತ್ತಿನ ಅತ್ಯಂತ ಶ್ರೇಷ್ಠ ಹಾಡುಗಾರ ಅಂತ ಆದ್ರು. ನನಗೊಂದು ಅರ್ಥ ಆದದ್ದು ಅವತ್ತು, ನನ್ನ ಧರ್ಮ ಯಾವುದಿದೆ ಆಲಿಸೋಣ, ನನ್ನ ಸ್ವಭಾವ ಯಾವುದಿದೆ ಕಂಡ್ಕೊಳ್ಳೋಣ, ಆ ಸ್ವಭಾವದಲ್ಲೇ ಬೆಳೆಯೋಣ, ಅದು ಬಿಟ್ಟು ಇನ್ನೊಬ್ಬರಂಗೆ ಅನುಕರಣೆ ಮಾಡೋಕೆ ಹೋದಾಗ ಆಗಲ್ಲ. ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕು ಸ್ನೇಹಿತರೆ, ನಾನು ಅನುಕರಣೆ ಬೇರೆಯವ್ರನ್ನ ಮಾಡೋದಂತೂ ತಪ್ಪೇ ತಪ್ಪು, ಇಸ್ ಅ ಕ್ರೈಮ್ ನನ್ನ ಪ್ರಕಾರ. ಮತ್ತೊಬ್ಬರನ್ನ ಅನುಕರಣೆ ಮಾಡೋದು ಬಹಳ ಕೆಟ್ಟದು, ಯಾಕಂದ್ರೆ ಭಗವಂತ ಇಷ್ಟು ನೋಡಿ 700 ಕೋಟಿ ಜನ ಮಾಡಿದ್ದಾನೆ, ಒಬ್ಬರನ್ನ ಮಾಡಲಿಲ್ಲ ಅವನು. ಯಾಕೆ ಮಾಡಲಿಲ್ಲ,
ಬೇಡ್ರು ಇನ್ನೊಬ್ರ ಹಂಗ ಆಗ್ಬೇಡ್ರಿ ಅಂತ ಅವನ ಆಸೆ, ನೀವು ಬೇರೆ ಆಗ್ರಿ ಅಂತ ಆಸೆ. ಆದ್ರೆ ನಾವೇನ್ ಮಾಡ್ತೀವಿ, ಇನ್ನೊಬ್ರ ಹಂಗ ಆಗಕ್ ಹೋಗ್ತೀವಿ. ಅದಕ್ಕೆ ನಾನು ಹೇಳ್ತೀನಿ, ನಾವು ಮತ್ತೊಬ್ಬರ ಅನುಕರಣೆ ಮಾಡಿದ್ರೆ ಭಗವಂತನ ಸೃಜನಶೀಲತೆಗೆ ಒಂದು ಅಪಮಾನ ಮಾಡದಂಗಾಗತ್ತೆ. ನಾವು ಇನ್ನೊಂದು ಉದಾಹರಣೆ ಹೇಳ್ಬೇಕು, ಇನ್ನೊಬ್ಬನ ಅನುಕರಣೆ ಮಾಡೋದಂತೂ ಬೇಡವೇ ಬೇಡ. ನಾನು ಹಿಂದೆ ಮಾಡಿದ್ದೆ ನಂದು ಅನುಕರಣೆ ಮಾಡಬಾರ್ದು. ಅಂದ್ರೆ ನಾನು ಹಿಂಗ್ ಮಾಡಿದ್ದೆ, 96ರಲ್ಲಿ ಹಿಂಗ್ ಮಾಡಿದ್ದೆ, 90 ಮಾಡಿದ್ದೆ, 2000ರಲ್ಲಿ ಹೀಗ್ ಮಾಡಿದ್ದೆ. ದಯವಿಟ್ಟು ದಯವಿಟ್ಟು ಅನುಕರಣೆ ಮಾಡಬೇಡಿ. ಯಾಕಂದ್ರೆ ಹಿಂದಿನ ಸೊಲ್ಯೂಷನ್ಸ್ ಇವತ್ತು ವರ್ಕ್ ಆಗಲ್ಲ. ಅದಕ್ಕೊಂದು ಬಹಳ ಚಂದದ ಉದಾಹರಣೆ ನಾನು ಹೇಳಿದ್ದೆ ಎಲ್ಲೋ ಒಂದ್ ಕಡೆಗೆ, ಅತ್ಯಂತ ಪ್ರೀತಿಯ ಉದಾಹರಣೆ ನನಗದು. ಅದು ಚಾರ್ಲಿ ಚಾಪ್ಲಿನ್ ಬಗ್ಗೆ ಇರುವಂತಹದ್ದು. ಇದ್ದೀರಿ ಚಾರ್ಲಿ ಚಾಪ್ಲಿನ್? ಪ್ರಪಂಚದ ಅತ್ಯಂತ ಸೃಜನಶೀಲ ನಟ ನನ್ನ ಪ್ರಕಾರ. ಮನುಷ್ಯನ ದುಃಖ ದುಮ್ಮಾನಗಳನ್ನ, ಕಷ್ಟಗಳನ್ನ ಹಾಸ್ಯದ ಮುಖವಾಡದೊಂದಿಗೆ ಅವನಂಗೆ ಹೇಳಿದವರು ಯಾರೂ ಇಲ್ಲ. ಮತ್ತ ಅವನ ಧೈರ್ಯ ಮೆಚ್ಚಬೇಕ್ರಿ. ಅವಾಗ ಹಿಟ್ಲರ್ನ ಬಗ್ಗೆ ಸಿನಿಮಾ ಮಾಡದಂಥವನು ಅಂಥ ಗಟ್ಟಿ ಮನುಷ್ಯ. ಅವನು ಫೇಮಸ್ ಆದ, 60 ವರ್ಷ ಆಯ್ತು ಅವನಿಗೆ. ನಮ್ಮ ಹಾಗೆ ಅವರು ಶಸ್ತ್ರಬ್ಧಿ ಅಂತ ಮಾಡಲ್ಲ ಅಮೆರಿಕದಲ್ಲಿ. ಜನ ಅಂದ್ರಂತೆ ದೊಡ್ಡ ಕಲಾವಿದ, ಅವನಿಗೇನಾದ್ರೂ ಒಂದು ಗೌರವ ಸಲ್ಲಿಸ್ಬೇಕು. ಏನ್ ಮಾಡ್ಬೇಕು? ಒಂದು ಕಾಂಪಿಟಿಷನ್ ಇಟ್ಬೋಣ, ಒಂದು ಸ್ಪರ್ಧೆ. ಏನ್ ಸ್ಪರ್ಧೆ? ಯಾರು ಥೇಟ್ ಚಾರ್ಲಿ ಚಾಪ್ಲಿನ್ ತರ ಆಕ್ಟಿಂಗ್ ಮಾಡ್ತಾರೋ ಅವ್ರಿಗೆ $1,00,000 ಕೊಡ್ಬೇಕು ಅಂತ. $1,00,000 ಅಂದ್ರೆ ಬಹಳ ದೊಡ್ಡ ಅಮೌಂಟ್ ಅವಾಗ, ಈಗೂ ದೊಡ್ಡದೆ, ಅವ್ ಬಹಳ ದೊಡ್ಡದು. ಅವ್ರು $1,00,000 ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಆರ್ಸೋದು ಹೇಗೆ? ಒಂದು ಜ್ಯೂರಿ ಮಾಡಿದ್ರು, ಜಡ್ಜಸ್ ಒಂದು 4 ಜನ ಆರಿಸಿದ್ರು. ಪೇಪರ್ ಅಲ್ಲಿ, ಟೆಲಿವಿಷನ್ ಅಲ್ಲಿ, ಎಲ್ಲ ಕಡೆ ಅನೌನ್ಸ್ ಮಾಡಿದ್ರು. ಮೊದಲು ಚಾಪ್ಲಿನ್ ಪರ್ಮಿಷನ್ ತಗೊಂಡ್ರು, ಹಿಂಗೆ ಮಾಡ್ಬೇಕಂತಿದ್ವಿ, ಮಾಡಿ ಮಾಡಿ ಪರವಾಗಿಲ್ಲ ಅಂತಂದ. ಹೆಸರು ಕೊಟ್ಟರು ಜನ, ಹೇಳ್ತೀನಿ, ಎಲ್ಲ ಹುಡುಗರು ಎಲ್ಲರೂ 1,000,000 ಜನ ಹೆಸರು ಕೊಟ್ಟರು. ಯಾಕಂದ್ರೆ ಚಾಪ್ಲಿನ್ ತರ ಆಕ್ಟಿಂಗ್ ಮಾಡಬೇಕು, $1,00,000 ಡಾಲರ್, $1,00,000 ಪ್ರೈಸ್ ಬರ್ತದೆ, ಅದು ಜಗತ್ ಪ್ರಸಿದ್ಧ ಆಗ್ಬಿಡ್ತೀವಿ ನಾವು ಅಂತ. ಇಷ್ಟು ಜನ ಬಂದಾಗ ಸೆಲೆಕ್ಷನ್ ಮಾಡೋದು ಹೇಗೆ? Level 1, Level 2, Level 3, Level 4 ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ಹೋದ್ರು. ಕೊನೆಗೆ 5 ಜನ ನಾರಿಸಿದ್ರು ಫೈನಲಿಗೆ, 5 ಜನ. ಆ 5 ಜನ ಕಾಂಪಿಟೀಷನ್ ಇರೋದು ಲಾಸ್ ಏಂಜಲೀಸ್ ಒಪೆರಾ ಹೌಸ್ ಅಂತ, ಅಲ್ಲಿ ಮಾಡಬೇಕು ಅಂತ. ಅವತ್ತಿನ ದಿವಸ ಮೊದಲೇ ತೀರ್ಮಾನ ಮಾಡಿದ್ರು, ಲೈವ್ ಶೋ ಅಂತ ಹೇಳಿ. ಆಪೆರಾ ಹೌಸ್ ಪ್ಯಾಕ್ ಆಗಿಬಿಟ್ಟಿದೆ, ಎಲ್ಲ ಕಡೆ ಟೆಲಿವಿಷನ್ ನೋಡ್ತಾ ಇದ್ದಾರೆ ಜನ, ಲಕ್ಷಾಂತರ ಜನ ನೋಡ್ತಿರ್ಬೇಕು ಅವತ್ತು ಏನಾಗ್ತದೆ ಅಂತ. ಇದ್ರ ಮೊದಲು ಏನಾಗಿತ್ತು ತಮಾಷೆ ಅಂದ್ರೆ, ಒಂದಿವ್ಸ ಚಾಪ್ಲಿನ್ ಊಟ ಮಾಡುವಾಗ ನೋಡಿದ, ಅಡ್ವರ್ಟೈಸ್ಮೆಂಟ್ ನೋಡಿದ ಟಿವಿಯಲ್ಲಿ, ಚಾಪ್ಲಿನ್ ತರ ಆಕ್ಟಿಂಗ್ ಮಾಡ್ತೀರಾ, $1,00,000 ಪ್ರೈಸ್ ಇದೆ. ಅದನ್ನು ಕೇಳಿದಾಗ ಅತ್ಯಂತ ಸೃಜನಶೀಲ ವ್ಯಕ್ತಿ ಅವನು, ಅವನಿಗನ್ನಿಸ್ತು ನಾನು ಯಾಕೆ ಹೋಗ್ಬಾರ್ದು ಕಾಂಪಿಟೀಷನ್ಗೆ ಅಂತ. ಆದ್ರೆ ಹೋಗಂಗಿಲ್ಲ ಇವನು, ಇವನಂಗೆ ತಾನೇ ಆಕ್ಟಿಂಗ್ ಮಾಡ್ಬೇಕಾದದ್ದು. ಇನ್ನು ತಡ್ಕೊಳಕಾಗಲ್ಲಲ್ಲ, ಏನ್ ಮಾಡಿದ, ಒಂದು ಸುಳ್ಳು ಹೆಸರು ಥಾಮಸ್ ಯಂಗ್ ಅಂತ ಒಂದು ಹೆಸರಿನಿಂದ ತಾನು ಒಂದು ಎಂಟ್ರಿ ಕೊಟ್ಟ. ಹೋದ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಬಿಟ್ಟು ಫೈನಲ್ ಅಲ್ಲಿ ಇವನು ಸೆಲೆಕ್ಷನ್ ಆಗಿದ್ದ. 5 ಜನ ಇದ್ರಲ್ಲ ಇವನು ಇವನೊಬ್ಬಗಿದ್ದ. ಆಮೇಲೆ ಫೈನಲ್ ಹೋದಾಗ ಯಾರು ಗೊತ್ತಾಗಲ್ಲ, ಮುಖವಾಡ ಎಲ್ಲ ಒಂದೇ ತರ ಕಾಣಿಸ್ತಾರ, ಹಿಟ್ಲರ್ ಮೀಸೆ, ಹ್ಯಾಟು, ಹರಕ್ ಕೋಟು, ಅವ್ರ ಕೈಯಲ್ಲಿ ಒಂದು ಕೋಲು, ಆ ಚಪ್ಪಲಿ, ಸೊಟ್ಟ ಶೂಸು, ಎಲ್ಲ ಒಂದೇ ತರ ಡ್ರೆಸ್. ಇವನು ಹೋದ, ಆಕ್ಟಿಂಗ್ ಮಾಡ್ದ. ಒಬ್ಬೊಬ್ರು ಹೋಗ್ಬೇಕು, 10 ನಿಮಿಷ 15 ನಿಮಿಷ ಆಕ್ಟಿಂಗ್ ಮಾಡ್ಬೇಕು. ಆ ಜಡ್ಜಸ್ ಕೂತಿದ್ದಾರೆ, 1,000 ಜನ ಕೂತಿದ್ದಾರೆ ಅಪ್ಪೇರ್ ಹೌಸ್ ಅಲ್ಲಿ. 5 ಜನದ ಆಕ್ಟಿಂಗ್ ಮುಗಿದ್ಮೇಲೆ ಜಡ್ಜಸ್ ಎಲ್ಲ ಒಳಗಡೆ ಹೋಗಿ ಎಲ್ಲ ಪಾಯಿಂಟ್ಸ್ ಕೂಡಿಸಿ ಅವಾರ್ಡ್ ಕೊಡ್ಬೇಕಲ್ಲ, ಯಾರಿಗೆ ತೀರ್ಮಾನ ಮಾಡ್ಬೇಕಲ್ಲ, ಒಳಗಡೆ ಹೋದ. ಹೊರಗೆ ಬಂದು ಅವನು ಹೆಡ್ ಆಫ್ ದಿ ಜ್ಯೂರಿ, ಹೆಡ್ ಇದ್ನಲ್ಲ ಅವನು ಜಡ್ಜಸ್ ಹೆಡ್, ಅವನು ಬಂದು ಅನೌನ್ಸ್ ಮಾಡಿದ, ರಿಸಲ್ಟ್ ಅನೌನ್ಸ್ ಮಾಡಿದ. ಅನೌನ್ಸ್ ಮಾಡಿದ, ಥಾಮಸ್ ಯಂಗ್ಗೆ 2ನೇ ಪ್ರೈಸ್ ಬಂದಿತ್ತು. ಥಾಮಸ್ ಯಂಗ್ ಯಾರು? ಚಾರ್ಲಿ ಚಾಪ್ಲಿನೇ. 2ನೇ ಪ್ರೈಸ್ ಬಂದಿದೆ ಅಂದ್ರೆ ಚಾರ್ಲಿ ಚಾಪ್ಲಿನ್ಗೆ ಚಾಪ್ಲಿನ್ ತರ ಆಕ್ಟಿಂಗ್ ಮಾಡೋದಕ್ಕೆ 2nd ಪ್ರೈಸ್. ಯಾರು ಗೊತ್ತಿಲ್ಲ ಇವನು ಚಾರ್ಲಿ ಚಾಪ್ಲಿನ್ ಇವನೇ ಅಂತ. ಪ್ರೈಸ್ ತಗೊಳಕ್, 2nd ಪ್ರೈಸ್ ತಗೊಳಕ್ ಹೋದಾಗ ಇವನು ಹೇಳ್ದ, ಮೈಕಲ್ ಮಾತಾಡ್ಬೋದಾ ಅಂತ ಕೇಳ್ದ, ಮಾತಾಡು ಅಂತ ಹೇಳಿದ್ರು. ಅವನು ಹೇಳ್ದ, ಐ ಆಮ್ ಸಾರಿ ಫ್ರೆಂಡ್ಸ್, ಟಿಪಿಕಲ್ ಅಮೆರಿಕನ್ ಆಕ್ಸೆಂಟ್, ಐ ಆಮ್ ಸಾರಿ ಫೋಕ್ಸ್, ಐ ಚೀಟೆಡ್ ಆಲ್ ಆಫ್ ಯು, ನಿಮಗೆಲ್ಲ ಮೋಸ ಮಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸಿ ನಾನು. ಯಾಕಂದ್ರೆ ನಾನು ಥಾಮಸ್ ಯಂಗಲ್ಲ, ನಾನು ನಿಜವಾಗ್ಲೂ ಚಾರ್ಲಿ ಚಾಪ್ಲಿನ್. ಮಂದಿಗೆ ಆಶ್ಚರ್ಯ, ತೀರಾ ಮುಖಭಂಗ ಆದದ್ದು ಯಾರು ಹೇಳಿ, ಕಿರಿಕಿರಿ ಆದದ್ದು. ಆ 4 ಜನ ಜಡ್ಜಸ್ ಕೂತಿದ್ರಲ್ಲ, ತಮ್ಮಿಂದ ಆರಿಸಿ ಚಾರ್ಲಿ ಚಾಪ್ಲಿನಿಗೆ 2ನೇ ಪ್ರೈಸ್ ಕೊಟ್ಟಿದ್ರು ಅವರು. ಥಾಮಸ್ ಯಂಗ್ ಹೇಳ್ತಾನೆ, ಚಾರ್ಲಿ ಚಾಪ್ಲಿನ್ ಹೇಳ್ದ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಿಮ್ಮ ಜಜ್ಮೆಂಟ್ ಕರೆಕ್ಟ್ ಆಗಿದೆ, ನಿಮ್ಮ ಜಜ್ಮೆಂಟ್ ಕರೆಕ್ಟ್ ಆಗಿದೆ, ತಪ್ಪಿಲ್ಲ. ನನಗೆ 1st ಪ್ರೈಸ್ ಬರೋ ಅರ್ಹತೆ ಇರಲಿಲ್ಲ. ನನಗೆ ಯಾಕಿರಲಿಲ್ಲ ಅರ್ಹತೆ ಗೊತ್ತಾ?
ಅವನು ಹೇಳ್ತ ಬಾ ಚಂದ ಹೇಳ್ತಾನೆ, ನನ್ಗೆ ಯಾಕೆ ಅರ್ಹತೆ ಇರಲಿಲ್ಲ ಅಂದ್ರೆ ನಾನೊಂದು ಬಹಳ ದೊಡ್ಡ ತಪ್ಪು ಮಾಡಿದೆ, ಐ ಮೇಡ್ ಎ ಸ್ಟ್ಯೂಪಿಡ್ ಮಿಸ್ಟೇಕ್, ದೊಡ್ಡ ತಪ್ಪು ಮಾಡಿದೆ. ನಾನು ಏನ್ ತಪ್ಪು ಮಾಡಿದೆ ಗೊತ್ತಾ, ನಾನು ಫೈನಲಿಗೆ ಬಂದಿದ್ದೀನಿ ಅಂತ ಗೊತ್ತಾದ ತಕ್ಷಣ ನನ್ನ ಹಳೆ ಎಲ್ಲ ಸಿನಿಮಾ ನೋಡಿ ಒಂದು ಸಿನಿಮಾ ಒಂದು 10 ನಿಮಿಷ ಕ್ಲಿಪ್ ಕಟ್ ಮಾಡಿಕೊಂಡೆ, ಅದನ್ನೇ ನೋಡ್ತಾ ಇದ್ದೆ ದಿನಕ್ಕೊಂದು 8 ಸಲ ನೋಡಿ 10 ಸಲ ನೋಡಿ ರಿಹರ್ಸಲ್ ಮಾಡ್ತಾ ಇದ್ದೆ ಮಾಡ್ತಾ ಇದ್ದೆ ಮಾಡ್ತಾ ಇದ್ದೆ, ಅದನ್ನೇ ಬಂದು ಆಕ್ಟಿಂಗ್ ಮಾಡಿದ್ದೆ ನಾನು ಇವತ್ತು. ಅವನು ಹೇಳ್ದ, ನಾನು ಸ್ವಂತವಾಗಿ ವಿಚಾರ ಮಾಡಿ ಮಾಡಲಿಲ್ಲ, ನಾನು ಆ ಸಿನಿಮಾದಲ್ಲಿರುವಂತಹ ಚಾರ್ಲಿ ಚಾಪ್ಲಿನ ಅನುಕರಣೆ ಮಾಡಿದ್ನಲ್ಲ ಅದಕ್ಕೆ ನಾನು ಸಕ್ಸಸ್ಫುಲ್ ಆಗಲಿಲ್ಲ, ಇನ್ನೊಬ್ಬರು ಅನುಕರಣೆ ಮಾಡ್ತಾ ಇದ್ದೆ ನಾನು, ಅವ್ನು ನನ್ನ ತಲೆಯಲ್ಲಿ ಓಡ್ತಾ ಇದ್ದದ್ದು ಅವಾಗ ಹಿಂಗಿದ್ದೆ ಅವ ಕೈ ಹಿಂಗೆ ಮಾಡಿದ್ದೆ ಇದೇ ತಲೆಗೆ ಬರ್ತಾ ಇತ್ತು ಹೊರತಾಗಿ ನನ್ನ ಸೃಜನಶೀಲತೆ ಬರಲೇ ಇಲ್ಲ. ಅದ್ರ ಬದಲು ನಾನು ಯಾವುದೋ ಒಂದು ಸನ್ನಿವೇಶ ಕಣ್ಣು ಮುಂದೆ ಹಾಕ್ಕೊಂಡು ನಾನಾಗೆ ಆಕ್ಟಿಂಗ್ ಮಾಡಿದ್ರೆ ನನಗೆ ಖಂಡಿತ ಫಸ್ಟ್ ಪ್ರೈಸ್ ಬರ್ತಿತ್ತು. ಯಾಕಂದ್ರೆ ಚಾರ್ಲಿ ಚಾಪ್ಲಿನ್ ತರ ಚಾರ್ಲಿ ಚಾಪ್ಲಿನ್ ಬಿಟ್ಟರೆ ಇನ್ಯಾರು ಆಕ್ಟಿಂಗ್ ಮಾಡೋಕೆ ಸಾಧ್ಯ ಇಲ್ಲ. ಅದು ನನಗೊಂದು ಪಾಠ ಸಿಕ್ಕದ್ದು ಅಂದ್ರೆ ಇನ್ನೊಬ್ಬರನ್ನ ಅನುಕರಣೆ ಮಾಡಬಾರದು ಅಂತಂತೂ ಗ್ಯಾರಂಟಿನೇ, ನನ್ನ ನಡತೆಯನ್ನು ಕೂಡ ಹಿಂದಿಂದು ಅನುಕರಣೆ ಮಾಡಬೇಡಿ, ಹೊಸ ಸಮಸ್ಯೆ ಪರಿಹಾರ ಇರಬೇಕಾದ್ದು. ಆದ್ದರಿಂದ ದಯವಿಟ್ಟು ಅನುಕರಣೆ ಬೇಡ. ಸ್ವಧರ್ಮೇ ನಿಧನ ಶ್ರೇಯ ಪರಧರ್ಮೋ ಭಯಾವಹ ಅಂತ ಹೇಳಿದಂಗೆ. ಅದಕ್ಕೆ ನಾನು ಹೇಳೋದು, ಧರ್ಮ ಅಂದರೆ ಬಹಳ ದೊಡ್ಡ ಡೆಫಿನೇಷನ್ ಬೇಕಾಗಿಲ್ಲ, ನನ್ನ ಮೂಲ ಸ್ವಭಾವ ಏನಿದೆಯೋ ಆ ಸ್ವಭಾವವನ್ನು ಚೆನ್ನಾಗಿ ಬೆಳೆಸ್ಕೊಳ್ಳೋಣ, ಬೆಳೆಸ್ಕೊಂಡು ನಮ್ಮ ಜೀವನ ದೊಡ್ಡದು ಮಾಡ್ಕೊಳ್ಳೋಣ ಅಂತ. ಈ ಧರ್ಮದಲ್ಲಿ ಕೂಡ ಎರಡು ಭಾಗ ಇದ್ದಾವೆ. ಎರಡು ಭಾಗ ಯಾವುದು? ಒಂದು ತತ್ವ, ಒಂದು ಆಚಾರ ಅಂತ ಒಂದಿದೆ. ಸ್ನೇಹಿತರೆ ತಾವು ಗಮನಿಸಿದ್ದೀರಿ, ಜಗತ್ತಿನಲ್ಲಾಗುವಂಥ ಬಹುಮಟ್ಟಿಗೆ ತೊಂದರೆಗಳಿಗೆ ತತ್ವದಿಂದ ಆಗೋದಿಲ್ಲ, ಆಚಾರದಿಂದಾನೇ ಆಗುತ್ತೆ. ಬಹಳ ಗಲಾಟೆ ಆಗೋದು ಆಚಾರದಿಂದಾನೇ. ಆಚಾರ ಅಂದ್ರೇನು? ಪೂಜೆ ಮಾಡೋದು ಹೇಗೆ, ಈ ನಡವಳಿಕೆಗಳ ಹಾಗೆ ಕೆಲವು ವಿಧಾನಗಳು ಬೇರೆ ಇರುತ್ತೆ. ಏ ನಮ್ಮಲ್ಲಿ ಹಾಗೆ ಮಾಡೋಲ್ಲಪ್ಪ, ನಾವು ಹಾಗಲ್ಲ, ಹೀಗೆ ಮಾಡೋದು ಆಯ್ತು. ಮಂಗಳಾರತಿ ಹೇಗೆ ಮಾಡಬೇಕು, ಎಲ್ಲಿ ಇಟ್ಕೋಬೇಕು, ಗಂಟೆ ಅಡುಗೆಯಲ್ಲಿ ಬರ್ಸ್ಬೇಕಾ ಬಲಗೆ, ಇವೆಲ್ಲ ಆಚಾರಗಳು. ನಮಗೇನಾಗಿದೆ ದುರ್ದೈವಕ್ಕಂದ್ರೆ ಆಚಾರ ಮುಖ್ಯ ಆಗಿ ತತ್ವ ಹಿಂದೆ ಹೋಗ್ಬಿಟ್ಟಿದೆ. ಒಂದು ಒಳ್ಳೆ ಮಾತಿದೆ ನಮ್ಮಲ್ಲಿ, ಆಚಾರೋ ಧರ್ಮಪಾಲಕಃ ಅಂತ. ಅಂದ್ರೆ ಏನರ್ಥ? ಧರ್ಮದ ರಕ್ಷಣೆ ಮಾಡೋದಕ್ಕೆ, ಆ ತತ್ವದ ರಕ್ಷಣೆ ಮಾಡೋದಕ್ಕೆ ಆಚಾರ ಅಂತ ಕಲ್ಪನೆ ಮಾಡ್ಕೊಳ್ಳಿ. ತೆಂಗಿನಕಾಯಿ ಅಂದ ತಕ್ಷಣ ನಿಮ್ಮ ಕಣ್ಣು ಮುಂದೆ ಏನು ಚಿತ್ರ ಬರ್ತದೆ? ಆಮೇಲೆ ಚಿಪ್ಪು ನಾರು ಎಲ್ಲ ಬರ್ತದೆ ಅಲ್ವಾ? ಆದ್ರೆ ತೆಂಗಿನಕಾಯಿ ಮುಖ್ಯ ಉದ್ದೇಶ ಇರೋದು ಚಿಪ್ಪು ನಾರು ಅಲ್ಲ, ಒಳಗಿನ ಕೊಬ್ಬರಿಗೋಸ್ಕರ. ಆ ಒಳಗಿನ ಕೊಬ್ಬರಿ ರಕ್ಷಣೆ ಮಾಡೋದಕ್ಕೋಸ್ಕರ ಚಿಪ್ಪು ಬಂದದ್ದು. ಆ ಚಿಪ್ಪು ಆಚಾರ, ಒಳಗಿನ ಕೊಬ್ಬರಿ ತತ್ವ. ಆದ್ರೆ ನಾವು ಒಳಗಿನ ಕಾಣಿಸಲ್ಲ ಅಂತ ಹೇಳಿ ಹೊರಗಿನದಕ್ಕೆ ಗಂಟು ಬಿದ್ದುಬಿಟ್ಟು. ತಾವು ಕೇಳಿದ್ದೀರಿ ಎಲ್ಲೋ ಕೇರಳದಲ್ಲೋ ಎಲ್ಲ ಆದದ್ದು, ಆನೆಗೆ ನಾಮ ಉದ್ದ ಹಾಕಬೇಕು ಅಡ್ಡ ಹಾಕಬೇಕು. ಒಬ್ರು ಉದ್ದ ಹಾಕಿದ್ರು ಅವ್ರು ಅಡ್ಡ ಹಾಕಿ ಮೇಲಿನ ಚರ್ಮ ಸುಟ್ಟೋಗಿರ್ಬೇಕು ಪಾಪ. ಅದಕ್ಕೆ ಯಾವ ಕಡೆ ಈ ನಾಮ ಹಾಕೋದು, ಈ ಕಡೆ ಆ ಕಡೆ ಹಾಕೋದಿದೆಯಲ್ಲ, ಇದು ಆಚಾರದ ಭಾಗ, ತತ್ವದ ಭಾಗ ಅಲ್ಲ. ಅದು ನನಗಿದ್ರ ವಿಷಯ ಇಲ್ಲ ಮೊದಲು. ಅದು ನನಗೆ ಕಲಿಸ್ಕೊಟ್ಟವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಒಂದು ಬಹಳ ಚಂದದ ಪ್ರಸಂಗ ನಿಮ್ಗೆ ಹೇಳ್ಬೇಕು ಸ್ನೇಹಿತರೆ, ಐ ಕಾಂಟ್ ಮಿಸ್ ಇಟ್, ತಪ್ಪಿಸ್ಕೊಳಕ್ಕಾಗಲ್ಲ. ನಾನು ಹುಡುಗ ಬೆಂಗಳೂರಿಗೆ ಬಂದಾಗ ಮೇಸ್ಟರ್ ಆಗಿ ಬಂದು, ನನಗೆ ಆವಾಗ ಸ್ಕೂಟ್ರು ಗೀಟ್ರು ಇರಲಿಲ್ಲ, ಚೆನ್ನಾಗಿರ್ಲಿಲ್ಲ. ನಾವು ಸೈಕಲ್ ಮೇಲೆ ಹೋಗ್ಬೇಕು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹೋಗ್ಬೇಕು, ಗಂಟೆ ಕರೆಕ್ಟಾಗಿ ಲೆಕ್ಚರ್ ಶುರು ಆಗೋದು. ನಾನು ಸೈಕಲ್ ತೊಗೊಂಡು ಹೋಗೋನು. ಮತ್ತು ಅವಾಗ ಹಳೆ ಕಾಲದಲ್ಲಿ ಈ ಡೈನಮ್ ಗಿನಮ್ ಇರಲಿಲ್ಲ, ಅವಾಗ ಈ ಇದನ್ನ ಸಿಗ್ತಿದ್ವಿ, ನಿಮ್ಗೆ ನೆನಪಿರ್ಬೇಕು, ಸೀಮೆ ಎಣ್ಣೆ ಬುಡ್ಡಿ ಸಿಗಿಸ್ತಾ ಇದ್ವಿ, ಮುಂದೆ ದೀಪ ಕಡ್ಡಿ ಕೊರ್ ಹಚ್ಚಿ ಹಬ್ಬೆ ಹಾಕೋದು. ಅದರಿಂದ ಬೆಳಕು ಬರ್ತಿತ್ತು ಅಂತ ಏನಿಲ್ಲ, ಪೊಲೀಸ್ ಹಿಡಿಬಾರದು ಅಂತ ಹಾಕೊಂಡು ಹಾಗೆ. ಒಂದು ದಿವಸ ಹೋಗ್ಬೇಕು ಅಂದಾಗ ನನ್ನ ಗೆಳೆಯನ ಸೈಕಲ್ ತೊಗೊಂಡು ಹೋಗ್ಬಿಟ್ಟೆ, ಅವಸರ ಆಗಿತ್ತು ಅಂತ. 5 ಗಂಟೆ ಹಾಸಲ್ ಹೋಗ್ಬೋದಾಯ್ತು ಆರಾಮಾಗಿ, ಟ್ರಾಫಿಕ್ ಅಷ್ಟಿರಲಿಲ್ಲ. ಹೋಗ್ಬಿಟ್ಟೆ ಸಾಹಿತ್ಯ ಪರಿಷತ್ತಿಗೆ ಹೋದೆ. ಇನ್ನು 5 ನಿಮಿಷ ಆಯ್ತು ಭಾಷಣ ಶುರು ಆಗೋದಕ್ಕೆ. ಅಲ್ಲಿ ಹೋಗಿ ಸೈಕಲ್ ಮ್ಯಾಲೆ ಇಳಿದು ಒಂದ್ ಕಡೆ ಇಟ್ಟು ಕೀಲಿ ಹಾಕೋಣ ಅಂತ ನೋಡಿದ್ರೆ ಆ ಸೈಕಲ್ ಕೀಲಿ ಇಲ್ಲ, ನನ್ನ ಗೆಳೆಯನ ಗಾಡಿ ಅದು, ನಂದು ಅಲ್ಲ. ಅಯ್ಯೋ ಕರ್ಮವೇ, ಸೈಕಲ್ ಕೀಲಿನೇ ಇಲ್ಲಲ್ಲಪ್ಪ, ಇದು ಕಳ್ಕೊಂಡ್ರೆ ಹಾಗೆ, ನೀವು ವಿಚಾರ ಮಾಡೋಕೆ ಟೈಮೂ ಇಲ್ಲ, ಲೆಕ್ಚರ್ ಶುರು ಆಗ್ಬಿಡುತ್ತೆ. ಅದಕ್ಕೇನು ಮಾಡಿದೆ, ಅಲ್ಲಿ ಗೋಡೆಗುಂಟ ಸ್ವಲ್ಪ ಅಶೋಕ ಗಿಡಗಳಿದ್ದಾವೆ, ಅದ್ರ ಹಿಂದೆ ಸೈಕಲ್ ಇಟ್ಬಿಟ್ರಾಯ್ತು, ದೇವ್ರ ಮೇಲೆ ಭಾರ ಹಾಕೋಣ ಏನಾಗ್ಲಿಕ್ಕಿಲ್ಲ ಅಂಥೇಳಿ ಸೈಕಲ್ ಒಯ್ದು ಅಲ್ಲಿಟ್ಟೆ, ಗೋಡೆಗೆ ಅಂಟಿಸಿಟ್ಟೆ. ಆಮೇಲೆ ದೀಪದ ಬುಡ್ಡಿ ಇತ್ತಲ್ಲ, ನಾನು ತಿಕ್ಕು ತಗೋಬಹುದಲ್ಲ ಹಾಗಿದ್ರು, ಅದಕ್ಕೆ ಊದಿ ದೀಪ ಆರಿಸಿ ದೀಪದ ಬುಡ್ಡಿ ಎತ್ಕೊಂಡು ಒಳಗಡೆ ಹೋಗ್ತಾ ಇದ್ದೆ. ಆಗ ಮಾಸ್ತಿ ಬಂದ್ರು, ನನ್ನ ನೋಡಿದ್ರು. ನಾನು ನೋಡ್ಬಿಟ್ಟು, ಮೇಷ್ಟ್ರೆ ಗುಡ್ಡಿ ಭದ್ರ,
ಸರಿ ಅಂದ್ರು. ನಾನು ಯಾಕೆ ಸರ್ ಅಂದೆ, ಏನಿಲ್ಲ ಲೆಕ್ಚರ್ ಮುಗಿದ್ ನಾನು ಹೇಳ್ತೇನೆ ಬನ್ನಿ ಅಂದ್ರು. ನಾನು ತಲೆ ಬಿಸಿ ಆಗ್ಬಿಡ್ತು, ಲೆಕ್ಚರ್ ಸೈಕಲ್ಲೇ ಬಂದದ್ದು ನನಗೆ. ಲೆಕ್ಚರ್ ಮುಗಿದ್ ನಾನು ಮಾಸ್ತಿಯವ್ರು ಕೇಳಿದೆ, ಸರ್ ಅದೇನೋ ಹೇಳಿದ್ರಲ್ಲ ಸರ್ ಸೈಕಲ್ ಹೋದ್ರೆ ಹೋಗ್ಲಿ ಅಂತ. ಇಲ್ಲಿ ಕೂತ್ಕೊಳ್ಳಿ, ಆ ಕಲ್ಲು ಬೆಂಚ್ ಮೇಲೆ ಕೂಡಿಸ್ಕೊಂಡ್ರು. ಈ ದೀಪದ ಬುಡ್ಡಿಗೆ ಎಷ್ಟು ಹಣ ಅಂತ ಕೇಳಿದರು. ನಾನಿದೆ ಒಂದು 12 ಹಣ ಇರ್ಬೋದು ಸರ್, ಆಗಿನ ಕಾಲಕ್ಕೆ ಹಣೆ ಲೆಕ್ಕ 12 ಹಣ ಇರಬೇಕು ಸರ್. ಸೈಕಲ್ಗೆ ಎಷ್ಟು ಇರ್ಬೇಕು ಸರ್? ಒಂದು 100-120 ರೂಪಾಯಿ ಇರಬೇಕು ಅಂದೆ. ಮತ್ತೆ ಅಲ್ಲ ಮೇಷ್ಟ್ರೆ, ಅದು ಕೀಲಿ ಇಲ್ಲ ಸೈಕಲ್ಗೆ, ಅದನ್ನು ಹಂಗೆ ಇಟ್ಟಿದ್ದೀರಿ, ಯಾರಾದರೂ ತೊಗೊಂಡು ಹೋಗ್ಬೋದಾಗಿತ್ತು. ದೀಪದ ಬುಡ್ಡಿ ಅದನ್ನು ಕೈಯಲ್ಲಿ ಹಿಡ್ಕೊಂಡಿದ್ದೀರಿ, ಸೈಕಲ್ ಮುಖ್ಯನೋ ದೀಪದ ಬುಡ್ಡಿ ಮುಖ್ಯನೋ ಅಂದರು. ಅಂದ್ಬಿಟ್ಟು ಚಿಂತೆ ಮಾಡಬೇಡಿ, ಎಲ್ಲರಿಗೂ ಬರೋ ಚಿಂತೆನೆ ಇದು, ನಾನು ಅಲ್ಲ ಅಂದರು. ಏನು ಸರ್ ಅಂದೆ. ಅವ್ರು ಹೇಳಿದ ಘಟನೆ ಸ್ನೇಹಿತರೆ ದಯವಿಟ್ಟು ನೀವು ಮರಿಬೇಡಿ ಇದನ್ನು, ಇದು ಬಹಳ ಚೆಂದ ಇದೆ. ರೆವಿನ್ಯೂ ಕಮಿಷನರ್ ಆಗಿದ್ದರು ಮಾಸ್ತಿಯವರು ಮೈಸೂರು ಸಂಸ್ಥಾನದಲ್ಲಿ, ಮೈಸೂರು ಮಹಾರಾಜರಿದ್ದಾಗ. ದೊಡ್ಡ ಹುದ್ದೆ ಅದು, ಮಹಾರಾಜರಿಂದ 4ನೇ ಹುದ್ದೆ ಅಂತ ಕೇಳಿದ್ದೆ ನಾನು. ಆಗ ಮಾಸ್ತಿಯವರು ಬೆಂಗಳೂರಿಂದ ಮೈಸೂರಿಗೆ ಹೋದರೆ, ಮೈಸೂರಿಂದ ಬೆಂಗಳೂರು ಬರಬೇಕಾದ್ರೆ ಒಂದು ಟ್ರೈನ್ ಹೋಗ್ತಿತ್ತಂತೆ. ಕಲ್ಪನೆ ಮಾಡ್ಕೊಳ್ಳಿ, ಈಗ ಒಂದು ಕಾರ್ ಹೋದರೆ ಏನಪ್ಪಾ ಚೈನೀ ಕಾರಲ್ಲಿ ಹೋಗ್ತಾರೆ ಇವರು ಅಂತೀವಿ ನಾವು, ಆದರೆ ಅವತ್ತು ಒಂದು ಟ್ರೈನ್ ಹೋಗ್ತಿತ್ತಂತೆ, 3 ಕಂಪಾರ್ಟ್ಮೆಂಟ್ ಟ್ರೈನ್. ಕಲ್ಪನೆ ಮಾಡ್ಕೊಳ್ಳಿ ಸ್ನೇಹಿತರೆ, ಅದು 5 ತಾಸು ಹೋಗ್ತಿತ್ತಂತೆ, 5-6 ತಾಸು ಹೋಗ್ತಿರ್ಬೇಕಾದ ಅವಾಗ ಸ್ಲೋ ಹೋಗ್ತಿತ್ತೇನೋ. 3 ಕಂಪಾರ್ಟ್ಮೆಂಟ್ ಇತ್ತಲ್ಲ, ಮೊದಲನೇ ಕಂಪಾರ್ಟ್ಮೆಂಟ್ ಒಳಗೆ ಅಧಿಕಾರಿಗಳು ಕೂತ್ಕೋಬೇಕು, ಫೈಲ್ ಎಲ್ಲ ಇಟ್ಕೊಂಡು ಕೂತ್ಕೋಬೇಕು. ತೀರಾ ಹಿಂದಿನ ಕಂಪಾರ್ಟ್ಮೆಂಟಲ್ಲಿ ಮಾಸ್ತಿಯವರ ಪರಿವಾರ, ಅವರು ಅವ್ರ ಮನೆಯವರು ಯಾರು ಹೋಗ್ತಿದ್ರು ಅಲ್ಲಿ ಇರೋದು. ನಡುವಿನ ಕಂಪಾರ್ಟ್ಮೆಂಟ್ ಇದೆಯಲ್ಲ, ಅದು ಮೀಟಿಂಗ್ ಪ್ಲೇಸ್, ಮೀಟಿಂಗ್ ರೂಮ್ ಅದು. ಒಂದು ಸಲ ಮಾಸ್ತಿಯವರು ಹಿಂಗೆ ಹೋಗುವಾಗ ಮೈಸೂರಿಗೆ ಅವ್ರ ಜೊತೆಗೆ ಅವ್ರ ಪುರೋಹಿತರು ಬಂದ್ರಂತೆ, ಹೆಸರೇ ಹೇಳುವಾಗ ಅಯ್ಯಂಗಾರ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಅವ್ರ ಗುರುಗಳು ಭಾರಿ ಮಡಿ ಮನುಷ್ಯ, ಅಸಾಧ್ಯ ಮಡಿಯವರು. ಅವ್ರು ಕೂತಿದ್ರಂತೆ, ಟ್ರೈನ್ ಹೋಗ್ತಾ ಇತ್ತು, ಮದ್ದೂರು ಬಂತು ದಾರಿಲಿ, ಎಡಕ ಬಲಕ್ಕೆ ದೊಡ್ಡ ತೆಂಗಿನ ತೋಟಗಳು. ಮಾಸ್ತಿ ಕೇಳಿದ್ರು, ಎಳ್ನೀರು ಕೊಡ್ಲ ಅಂದ್ರು. ಆಗ್ಬಹುದು ಅಂದ್ರು, ಟ್ರೈನ್ ನಿಲ್ಲಿಸ್ಬಿಟ್ರು. ಟ್ರೈನ್ ಇವ್ರ ಸಲುವಾಗಿ ಹೊರಟದ್ ತಾನೆ, ಟ್ರೈನ್ ನಿಲ್ಲಿಸ್ಬಿಟ್ರು. ಆ ಸೇವಕರು ಹೇಳಿದ್ರು, ಒಂದು ಸ್ವಲ್ಪ ಕಾಯ್ ತಗೊಂಬಪ್ಪ ಅಂದ್ರು. ಅವ್ರು ಪಟ 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 ಇಳಿದು ಹೋಗಿ ಮರ ಹತ್ತಿ ಏನೋ ಮಾಡಿ ಮಾಲಕರಿಗೆ ಹೇಳಿ ಒಂದು 10-15 ಕಾಯಿ ತಂದ್ಬಿಟ್ರು ದೊಡ್ಡ ದೊಡ್ಡದು. ಮತ್ತೆ ಟ್ರೈನ್ ಹೊಡೆದು, ಒಬ್ಬ ಸೇವಕ ಬಂದು ಅದನ್ನ ಕತ್ತರಿಸಿ ಕೊಟ್ಟ, ಒಳ್ಳೆ ಅಂತ ಕೊಟ್ಟ. ಅವಾಗೆಲ್ಲ ಸ್ಟ್ರಾಂಗ್ ಇರಲಿಲ್ಲ ಅಲ್ಲ, ಹಿಂಗೆ ಕೊಟ್ಟು. ಮಾಸ್ತಿ ಏನು ಮಾಡಿದ್ರು, ಅದು ತಮ್ಮ ಗುರುಗಳಿಗೆ ಕೊಟ್ಟು, ತಗೊಳ್ಳಿ ಗುರುಗಳೇ ಈ ತೆಂಗಿನ ನೀರು ತಗೊಳ್ಳಿ ಅಂದ್ರು. ಏ ತೆಂಗಿನ ಚಿಪ್ಪಲ್ಲಿ ಕುಡಿಬಾರ್ದಪ್ಪ, ಅದನ್ನು ಬೆಳ್ಳಿ ಲೋಟದಲ್ಲಿ ಹಾಕೊಂಡು ಕುಡಿಬೇಕು ಅಂದ್ರಂತೆ ಗುರುಗಳು. ಮಾಸ್ತಿ, ಅಲ್ಲ ಸರ್, ಇದು ಶುದ್ಧ ನಿಸರ್ಗದಲ್ಲಿ ಇರೋದು, ಅತ್ಯಂತ ಶುದ್ಧವಾಗಿರೋದು, ಬೆಳ್ಳಿ ಲೋಟ ಹಾಕಿ ಇದರಲ್ಲೇ ಕುಡಿಬಹುದಲ್ಲ ಅಂದ್ರು. ಏ ನಿನ್ನ ಧರ್ಮ ಗೊತ್ತಾಗಲ್ಲ ನಿನಗೆ, ಅಧಿಕಾರದಲ್ಲಿ ಬಂದು ಧರ್ಮ ಮರ್ತು ಬಿಟ್ಟಿದೆಯಾ ನೀನು, ಹಾಗಲ್ಲ ನನಗೆ ಬೆಳ್ಳಿ ಲೋಟದಲ್ಲೇ ಬೇಕು. ಆಯ್ತು ಅಂತ ಒಂದು ಬೆಳ್ಳಿ ಲೋಟ ತರಿಸಿದ್ರು, ಅವ್ರಿಗೆ ಕೊಟ್ಟರು, ನೀವು ಹಾಕ್ಕೊಳ್ಳಿ ಅಂತ. ಒಂದು ಚಿತ್ರ ಬರಬೇಕು, ಎಡಗಡೆ ಕೈಯಲ್ಲಿ ಚಿಪ್ ಹಿಡ್ಕೊಂಡಿದ್ದಾರೆ, ಕಾಯಿ ಹಿಡ್ಕೊಂಡಿದ್ದಾರೆ, ಬಲಗೈಯಲ್ಲಿ ಬೆಳ್ಳಿ ಲೋಟ ಹಿಡಿದು ಸ್ವಲ್ಪ ಹಾಕೊಂಡು ಕುಡಿತಾ ಇದ್ರು. ಮಾಸ್ತಿಯವ್ರ ಜೊತೆ ಮಾತಾಡ್ಬೇಕಾದ್ರೆ ಟೈಮ್ ಗೊತ್ತಾಗಲ್ಲ, ಸ್ಪೇಸ್ ಗೊತ್ತಾಗಲ್ಲ, ಅಷ್ಟು ಅದ್ಭುತ ಮಾತುಗಾರರು. ಇವ್ರು ಮಾತಾಡ್ತಾ ರಾಟೆಯಲ್ಲಿ ಕುಡಿದು ಮುಗೀತಲ್ಲ, ತೆಂಗಿನ ನೀರು ಮುಗೀತು. ಅವಾಗ ಏನು ಮಾಡಿದ್ರು ಅಂತ ಮಾಸ್ತಿ ಹೇಳೋರು, ಆ ಮಾತಿನ ಅವಸರದಲ್ಲಿ ಪುರೋಹಿತರು ಬೆಳ್ಳಿ ಲೋಟ ಹೊರಗೆ ಎಸೆದು ಬಿಟ್ಟು ಚಿಪ್ಪು ಕೈಯಲ್ಲಿ ಹೊಡ್ಕೊಂಡು ಕೂತಿದ್ರಂತೆ. ಎಸೆದು 2 ನಿಮಿಷದ ಮೇಲೆ ಗೊತ್ತಾಯ್ತಂತ, ಅಯ್ಯೋ ಅಯ್ಯೋ ಬೆಳ್ಳಿ ಲೋಟ ಹೊರಗೆ ಹೋಗಿದ್ಬಿಟ್ಟೆ ಮಾಸ್ತಿ, ಟ್ರೈನ್ ನಿಲ್ಲಿಸಿ ಬೆಳ್ಳಿ ಲೋಟ ಹೊರಗೆ ಹೋಗಿದೆ ಅಂದ್ರಂತೆ. ಅದಕ್ಕೆ ಮಾಸ್ತಿ ಹೇಳಿದ್ರಂತೆ, ಬೆಳ್ಳಿ ಲೋಟ ಹೋದ್ರೆ ಹೋಗ್ಲಿ, ಚಿಪ್ಪು ಗಟ್ಟಿಯಾಗಿ ಇಟ್ಕೊಂಡಿರಿ ನೀವು ಅಂತ. ಸಿಂಪಲ್ ಇದ ಬೆಳ್ಳಿ ಲೋಟ ತತ್ವ ಇದ್ದ ಹಾಗೆ, ಚಿಪ್ಪು ಅದರ ಆಚಾರ ಇದ್ದ ಹಾಗೆ. ನಾನು ಆಚಾರ ಹಿಡ್ಕೊಂಡಿದ್ದೀನಿ, ತತ್ವ ಬಿಟ್ಟುಬಿಟ್ಟಿದ್ದೀನಿ. ಅದಕ್ಕೆ ಹೇಳ್ತಾರೆ, ದಯವಿಟ್ಟು ಬಿಡಬೇಡಿ, ಹಾಗಾದ್ರೆ ಧರ್ಮದಲ್ಲಿ ಬದುಕೋದು ಹೇಗೆ ನಾನು? ಅದಕ್ಕೆ ನಾವು ಭಗವದ್ಗೀತೆ ಪ್ರಾರಂಭದಲ್ಲಿ ಒಂದು ಧ್ಯಾನ ಶ್ಲೋಕ ಇದೆ, ಎಲ್ರಿಗೂ ಬಾಯಿಗೆ ಬರುವಂಥದ್ದು, ಸಿಂಪಲ್ ಶ್ಲೋಕ ಅದು. ಮನುಷ್ಯ ಬದುಕಿದ್ರೆ ಹೇಗೆ ಬದುಕಬೇಕು ಧರ್ಮದಲ್ಲಿ ಅಂತ. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಇದು ತುಂಬ ಸುಲಭದ ಮಾತದ್ದು, ಸಂಸ್ಕೃತ ಭಾಳ ಸುಲಭ ಅಲ್ಲಿ ಕೇಳೋದಕ್ಕೆ. ವಸುದೇವ ಸುತಂ ದೇವಂ, ವಸುದೇವನ ಮಗ ಈ ದೇವ. ಕಂಸ ಚಾಣೂರ ಮರ್ದನಂ, ಕಂಸ ಚಾಣೂರನ್ನ ಹೊಡೆದಾಗ. ದೇವಕೀ ಪರಮಾನಂದಂ, ದೇವಕಿ ಸಂತೋಷವನ್ನು ಕೊಟ್ಟ. ಕೃಷ್ಣಂ ಒಂದೇ ಜಗದ್ಗುರುಂ, ಅಂತಹ ಜಗದ್ಗುರುವಾದ ಕೃಷ್ಣನಿಗೆ ನಮಸ್ಕಾರ. ತುಂಬ ಸುಲಭ, ಆದರೆ ನಿಜವಾದ ಅರ್ಥ ಇದಲ್ಲ ಅಂತ ನನಗನ್ಸಿತು. ಇದು ಮೇಲ್ನೋಟದ ಅರ್ಥ. ಕೆಲವು ಶ್ಲೋಕಗಳಿದ್ದಾವಲ್ಲ, ಮೇಲೆ ಅರ್ಥ ಬೇರೆ ಇರ್ತದೆ, ಒಳಗಿನ ಅರ್ಥ ತುಂಬ ಹಿಡಿತವಾಗಿರ್ತದೆ.
ಭದ್ರವಾದಂತ ಅರ್ಥ. ಅದರ ಅರ್ಥ ನನಗೆ ಅನಿಸಿದ್ದು ಹೀಗೆ, ವಸುದೇವಂ ಹೌದಪ್ಪ ವಸುದೇವನ ಮಗ ಕರೆಕ್ಟ್ ಕೃಷ್ಣ. ಕಂಸ ಚಾಣೂರ ಮರ್ದನಂ ಮೊದಲು ದೇವಕಿ ಪರಮಾನಂದಂ, ಇದನ್ನ ದಯವಿಟ್ಟು ಗಮನಿಸಿ ಸ್ನೇಹಿತರು. ದೇವಕಿ ಪರಮಾನಂದಂ, ಇವತ್ತಿಗೆ ನಾನು ಒತ್ತಿ ಹೇಳಬೇಕಾಗಿದೆ 20ನೇ ಶತಮಾನದಲ್ಲಿ ಇದನ್ನ. ದೇವಕಿ ಪರಮಾನಂದಂ, ಯಾರ್ರೀ ದೇವಕಿ? ಕೃಷ್ಣನ ತಾಯಿ, ಹಡದ ತಾಯಿ. ನಿಮ್ಗೆ ಗೊತ್ತಿರಬೇಕು ಕೃಷ್ಣ ಪುಣ್ಯವಂತ, ಇಬ್ಬರು ತಾಯಿ ಅಂದ್ರೆ ಅವನಿಗೆ. ಹಡದ ತಾಯಿ ದೇವ, ಬೆಳೆಸಿದ ತಾಯಿ ಯಶೋಧೆ. ಯಶೋಧೆ ಮಡ್ಲಲ್ಲೇ ಬೆಳೆದು ಬಿಟ್ಟ ಅವನು. ಹುಟ್ಟಿದ ದಿವಸನೇ, ಹುಟ್ಟಿದ ತಕ್ಷಣ ಅಪ್ಪ ಅವನ ಬುಟ್ಟಿಯಲ್ಲಿ ಹಾಕೊಂಡು ಭೋರ್ಗರೆಯುತ್ತಿರುವಂತಹ ಯಮುನಾ ನದಿ ದಾಟಿ ಹೋಗಿ ಅಲ್ಲೊಂದು ಗೋಕುಲ ಕರ್ಕೊಂಡು ಇಟ್ಟು ಬಂದ್ಬಿಟ್ಟ ಕೃಷ್ಣನ ಅಲ್ವಾ. ಅಲ್ಲೇ ಬೆಳೆದ ಕೃಷ್ಣ, ಗೋಕುಲದಲ್ಲೇ ಬೆಳೆದ. ಈ ದೇವಕಿ ಜೈಲಲ್ಲೇ ಇದ್ದಾಳೆ. ದಯವಿಟ್ಟು ಶ್ಲೋಕ ಗಮನಿಸ್ಬೇಕು, ಬಹಳ ಮುಖ್ಯವಾದಂತ ಶ್ಲೋಕ ಇದು. ದೇವಕಿ ಪರಮಾನಂದಂ ಅಂದ್ರೆ ಹೊರತಾಗಿ ಯಶೋಧ ಪರಮಾನಂದಂ ಅನ್ಲಿಲ್ಲ. ಗೊತ್ತಾ, ಯಶೋಧ ಸಂತೋಷ ಪಟ್ಲು ಆಕೆ, ಅವನ ಬಾಲ ಲೀಲೆಗಳನ್ನು ನೋಡಿ ಅವನು ಆಡಿಸಿ ಸಂತೋಷ ಪಟ್ಲಕ್ಕೆ ಯಶೋಧೆ. ಆದ್ರೆ ಈಕೆ ಜೈಲಲ್ಲಿ ಕೂತಿದ್ದಾಳಲ್ಲಪ್ಪ ಹಡತ್ತಾಯಿ. ಆದ್ರೆ ಆಕೆ ಹೇಳ್ತಾನೆ ದೇವಕಿ ಪರಮಾನಂದಂ, ಅಷ್ಟು ದೂರದಲ್ಲಿ ಏಕಾಂಗಿಯಾಗಿ ಜೈಲಲ್ಲಿ ಕೂತಂತಹ ಎಷ್ಟು ಸಂತೋಷ ಆಗಿತ್ತು ಕೃಷ್ಣನ ಬಗ್ಗೆ. ಅಯ್ಯೋ ನನ್ನ ಮಗ ಎಷ್ಟು ದೊಡ್ಡ ಕೆಲಸ ಮಾಡ್ತಾನೆ, ನನ್ನ ಮಗ ಎಷ್ಟು ದೊಡ್ಡ ಮಾಡ್ತಾನೆ, ನನ್ನ ಸಂತೋಷ ಪಡ್ತಿದ್ಲಲ್ಲ ಆಕೆ. ಅಂದ್ರೆ ಅಲ್ಲಿ ದೂರದಲ್ಲಿ ಇರುವಂತಹ ತಾಯಿ ಕೂಡ ಸಂತೋಷ ಕೊಟ್ಟ ಮಗ ಅಂತ. ಈ ಮಾತನ್ನು ಯಾಕೆ ಹೇಳಬೇಕು ಅಂತಿದ್ದೆ ನಾನು ಅಂದ್ರೆ, ಈಗ ಅನಾಥಾಶ್ರಮಗಳ ಹಾಗೆ ವೃದ್ಧಾಶ್ರಮಗಳು ಆಗ್ತಾ ಇದೆ. ಅಮ್ಮ ಅಪ್ಪನ ಬಗ್ಗೆ ಬೇಡಪ್ಪ, ಯಾಕೆ ಬೇಕಪ್ಪ, ಅಮ್ಮ ವಯಸ್ಸಾಯ್ತಲ್ಲ, ಎಷ್ಟು ಕಿರಿಕಿರಿ ರೀ ಅದು, ಸಾಕು ಅನಿಸ್ಬಿಡುತ್ತೆ. ಇತ್ತೀಚೆಗೆ ನಾನು ಕೇಳಿದೆ ಬೆಂಗಳೂರಲ್ಲಿ ಆದದ್ದು, ಒಂದು ಯಾವುದೇ ಏರಿಯಾದಲ್ಲಿ ಒಬ್ಬ ಅಜ್ಜಿ 7ನೇ ಅಂತಸ್ತಿಂದ ಬಿದ್ದುಬಿಟ್ರು, ಸತ್ತೋದ್ರು. ಮಗ ಓಡಿ ಬಂದ, ಅತ್ತ ಅಯ್ಯೋ ಅಯ್ಯೋ ನಮ್ಮ ಅಮ್ಮ ಬಿದ್ದುಬಿಟ್ಲು ಮೇಲಿಂದ, ಅಯ್ಯೋ ಸತ್ತೋದ್ ನಮ್ಮಮ್ಮ ಅಂತ ಅವನು ಅಳೋದನ್ನ ನೋಡಿ ಜನ ಅದ್ಭುತ. ಎಷ್ಟು ಪ್ರೀತಿ ಅಮ್ಮನ ಬಗ್ಗೆ ಇವನು, ಅತ್ತ ತಬಿಕ್ಕಿ ಅತ್ತ ಎಲ್ಲ ಮಾಡ್ದ. ಆದ್ರೆ ಪಕ್ಕದ ಮನೆಯವ್ರು ಹೇಳಿದ್ರು ಇಲ್ಲ ಸರ್ ಏನೋ ಮೋಸ, ಪೊಲೀಸರು ಕೇಳಿದ್ರು. ಯಾಕಂದ್ರೆ ಅಮ್ಮಗೆ ನಡಿಯೋಕೆ ಬರಲ್ಲ, ವೀಲ್ ಚೇರ್ ಅಲ್ಲಿ ಕೂತಿರ್ತಾಳಕ್ಕೆ, ಮೇಲೆ ಹೆಂಗ್ ಓದ್ಲು. ಅಲ್ಲೆಲ್ಲ CCTV ಇರ್ತಾವಲ್ಲ ಕ್ಯಾಮ್ರಾ, ತೆಗೆದು ನೋಡಿದ್ರೆ ಗೊತ್ತಾದದ್ದು ಏನಲ್ಲ ನಾಟಕ ಮಾಡಿ ಚಂಡಾಲ್ ಮಗ. ಇವನೇನ್ ಮಾಡಿದಾನ್ ಗೊತ್ತಾ, ತಾಯಿನ ಮಾಳಿಗೆ ಮೇಲೆ ಕರ್ಕೊಂಡು ಅಲ್ಲಿಂದ ತಾನೆ ಬಂದ್ ತೆಳ ನಾಟಕ ಮಾಡ್ತಾನೆ. ಪೊಲೀಸರು 4 ಸರಿಯಾಗಿ ಕೊಟ್ಟು ಯಾಕೆ ಹಿಂಗ್ ಮಾಡಿದ್ದಿ ಅಂತ ಕೇಳಿದಾಗ ಹೇಳ್ತಾನೆ, ಸರ್ ಅಮ್ಮನ್ ನೋಡ್ಕೊಳ್ಳೋದು ಬಹಳ ಖರ್ಚಾಗ್ತಿತ್ತು ನನಗೆ, ನೋಡ್ಕೊಳ್ಳೋದು ಭಾರ ಅನ್ನಿಸ್ತು, ಅದಕ್ಕೆ ನುಗ್ಗು ತಳ್ಳಿಬಿಟ್ಟೆ ಯಾಕೆನ್ನ ಅಂತಾನೆ. ಪಾಪ ಬಡವ ಹುಡುಗ ಅವನು, ತಿಂಗಳಿಗೆ 4.5 ಲಕ್ಷ ಸಂಬಳ ಅವನಿಗೆ, ತಾಯಿ ನೋಡ್ಕೊಳ್ಳೋದು ಕಷ್ಟ ಅಲ್ವಾ, ನಾಚಿಕೆ ಬರ್ಬೇಕ್ರಿ ನಮ್ಮ ಜನ್ಮಕ್ಕೆಲ್ಲ. ನಿಮ್ಮನ್ನು ಬೆಳೆಸಿದಂತಹ ತಾಯಿ ಅಳುತ್ತಾ ಇದ್ರಿ ಹುಟ್ಟಿದಾಗ, ಅಳೋದು ಬಿಟ್ರಿ ಏನೂ ಬರ್ತಿರ್ಲಿಲ್ಲ, 1 ಲಕ್ಷ ಕೆಲಸ ಮಾಡಿದಾಳ ಅಮ್ಮ ನಿಮ್ಮನ್ನು ಬೆಳೆಸಿ ಅದಕ್ಕೆ ಮನುಷ್ಯ ಮಾಡೋದಕ್ಕೆ. ಅಂತಹ ತಾಯಿ ಒಂದು ನೋಡ್ಕೋತೀನಿ ಅನ್ನೋ ಶಕ್ತಿ ಇಲ್ಲಲ್ಲ ನಿಮಗೆ, ಮೇಲಿನ ತಳ್ಳಿಬಿಟ್ಟು ಸಂತೋಷ ಪಡ್ತೀರಲ್ಲ. ಒಂದು ಹೇಳೋದು ಇದೆ, ನಾನು ತಾಯಿ ಬಗ್ಗೆ ಪ್ರೀತಿ ಬೇಕು. ಆದರೆ ಕೃಷ್ಣ ಹೇಗೆ ಬದುಕಿದ ಅಂದರೆ ದೇವಕಿ ಪರಮಾನಂದ, ತಾನು ಹಡೆದಂತಹ ತಾಯಿ ಜೈಲಿನಲ್ಲಿದ್ದಂತಹ ತಾಯಿಗೆ ಇವನ ಯಶೋ ಗಾಥೆ ಮುಟ್ಟುತ್ತಾ ಇತ್ತು, ಸಂತೋಷ ಪಡ್ತಾ ಇಲ್ಲ ಅಮ್ಮ. ಬದುಕಿದ್ರೆ ಹಾಕಿ ಬದು ಮೊಟ್ಟೆ ಮೊದಲೇ ಕೆಲಸ ಅದು. ಧರ್ಮದಲ್ಲಿ ಬದುಕೋದು ಅಂದರೆ ನನ್ನ ಮನೆಯವರಿಗೆ ಒಳ್ಳೆಯವನಾಗಬೇಕು ಮೊದಲು, ನನ್ನ ಮನೆಯವರಿಗೆ ಒಳ್ಳೆಯವನಾಗಬೇಕು, ನನ್ನ ಅಪ್ಪ ಅಮ್ಮ ಒಳ್ಳೆಯವನಾಗಬೇಕು, ನಮ್ಮ ಪರಿವಾರದವನು ಒಳ್ಳೆಯದಾನಬೇಕು, ಮೊಟ್ಟ ಮೊದಲು ಧರ್ಮದಲ್ಲಿ ಬದುಕೋದು. ಎರಡನೇದು ಕಂಸ ಚಾನೂರ ಮರ್ದನ, ಅವನು ಬರೀ ತನ್ನ ಮನೆಯವರಿಗೆ ಮಾತ್ರ ಒಳ್ಳೆಯವನಾಗಿ ಕೂಡಲಿಲ್ಲ, ಅವನು ತಾನು ಬದುಕಿದ ಸಮಾಜದಲ್ಲಿದ್ದಂತಹ ಕಂಟಕರಿದ್ದರಲ್ಲ, ಸಮಾಜ ಕಂಟಕರಿದ್ದರಲ್ಲ ಇಬ್ರು, ಅವ್ರನ್ನ ತೆಗೆದುಹಾಕಿದ. ಅಂದ್ರೆ ಮೊದಲು ನೀನು ಮನೆಯವರಿಗೆ ಒಳ್ಳೆಯವನಾಗು, ಬರೀ ಮನೆಯವ್ರಿಗೆ ಒಳ್ಳೆಯವನಾದ್ರೆ ಸಾಲದು, ನೀನು ಬದುಕಿರುವಂತಹ ಸಮಾಜಕ್ಕೊಂದು ಏನಾದರೂ ಕಾಣಿಕೆ ಕೊಡಬೇಕು. ಇದು ಎರಡನೇದು. ಇಷ್ಟಕ್ಕೆ ಮುಗಿಲಿಲ್ಲ ಸ್ವಾಮಿ. ಕೃಷ್ಣಂ ಒಂದೇ ಜಗದ್ಗುರು, ಕೃಷ್ಣ ಕೊಟ್ಟಂತ ಒಂದು ಭಗವದ್ಗೀತೆ ಇನ್ನೂ 10,000 ವರ್ಷ ಇರ್ತದೆ, ಚಿಂತೆ ಇಲ್ಲ. ಅಂದ್ರೆ ಅರ್ಥ ಏನು, ಮನುಷ್ಯ ಬದುಕಿದಾಗ ತನ್ನ ಮನೆಗೂ ಒಳ್ಳೆಯವನಾಗಿರ್ಬೇಕು, ತಾನು ಬದುಕಿರುವ ಏನಾದರೂ ಮಾಡಬೇಕು, ಅದಲ್ಲದೆ ತಾನು ಬರುವಂತಹ ಸಮಾಜಕ್ಕೆ ಒಂದು ಏನಾದರೂ ಕಾಣಿಕೆ ಕೊಟ್ಟು ಹೋಗ್ಬೇಕು, ಒಂದು ಹೆಜ್ಜೆ ಗುರುತು ಮೂಡಿಸ್ಕೋಬೇಕು. ಹೆಜ್ಜೆ ಗುರುತು ಮೂಡಿಸ್ಲಿಲ್ಲ ಅಂದ್ರೆ ಅದೆಂತ ಜನ್ಮರಿಯೋದು, ಬದುಕಿದ್ದೇ ಗೊತ್ತಿಲ್ಲ ಅನ್ನೋದಾದ್ರೆ ದಿನಕ್ಕೊಂದು 100 ಇರುವೆ ಸತ್ತೋಗ್ತವೆ, ನಾವು ಇರುವೆ ಥರ ಬದುಕಬೇಕಾ? ನಾವು ಮನುಷ್ಯತ್ವ ಬಂದಾಗ ಒಂದೇನಾದರೂ ಹೆಜ್ಜೆ ಗುರುತು ಬಿಟ್ಟು ಒಂದೇನಾದರೂ ಕಾಣಿಕೆ ಕೊಟ್ಟು ಹೋಗ್ಬೇಕಲ್ಲ. ಧರ್ಮದಲ್ಲಿ ಬದುಕಿದಾಗ ಏನಾಗ್ತದೆ ಲಾಭ ಅಂತ ಹೇಳ್ತಾರೆ, ಬದುಕಿದಾಗ ನನ್ನ ಮನಸ್ಸಿಗೆ ಗೊತ್ತಿಲ್ಲದ ಹಾಗೆ ಸಂಸ್ಕಾರ ಬರ್ತದೆ ಅಂತ.
ನನಗೆ ಸಂಸ್ಕಾರ ಬರೋದು ಧರ್ಮದಲ್ಲಿ ಬದುಕಿದವನಿಗೆ ಮಾತ್ರ. ಧರ್ಮದಲ್ಲಿ ಬದುಕದೇ ಇದ್ದವನು ಸಂಸ್ಕಾರ ಇಲ್ಲ. ನೋಡಿದ್ದೀರಿ ತಾವು ಕೊಲೆ ಅದು ಅದು ಅಪರಾಧಗಳನ್ನು ಮಾಡ್ತಾರಲ್ಲ, ಅವ್ರು ಕೆಟ್ಟು ಅನ್ಸಲ್ಲ ನೋಡಿದ್ದೀರ ಕೆಲವ್ರನ್ನ? ನಾನು ಬಹಳ ಜನ ನೋಡಿದ. ಅವ್ರು ತಪ್ಪು ಮಾಡಿದೀವಿ ಅಂತ ಅನ್ಸೋದೇ ಇಲ್ಲ ರೀ ಅವ್ರಿಗೆ. ಅಯ್ಯೋ ಬಿಡಿ, ಅವ್ರು ಬೆಳೆದ ಆ ಧರ್ಮ ಮಾರ್ಗದಲ್ಲಿ ಬೆಳೆಯದೆ ಹೋದ್ರೆ ತಪ್ಪು ಮಾಡಿದೆ ಅಂತ ಕೂಡ ಅನ್ಸಲ್ಲ, ಸಂಸ್ಕಾರ ಸಿಗೋದಿಲ್ಲ ಅವ್ರಿಗೆ. ಅದಕ್ಕೆ ಸಂಸ್ಕಾರದ ಬದುಕು ನನಗೆ ಸಿಕ್ಕಾಗ ಆ ಬದುಕನ್ನ ನಾನು ಸಂಸ್ಕೃತಿ ಅಂತ ಕರೀತೆ. ಸಂಸ್ಕಾರದಿಂದ ಸಂಸ್ಕೃತಿ ಬರುವಂಥದ್ದು. ಸಂಸ್ಕಾರದ ಬದುಕಿದೆಯಲ್ಲ, ಆ ಬದುಕು ಮನುಷ್ಯನನ್ನು ಸುಸಂಸ್ಕೃತನೇ ಅಂತ ಹೇಳ್ತೀವಿ. ಬಹಳ ಚಂದದ ಮಾತು. ಹಾಗಾದ್ರೆ ಸಂಸ್ಕೃತಿ ಅಂದ್ರೆ ಪಾಂಡಿತ್ಯನ? ಬಹಳಷ್ಟು ಓದ್ಕೊಂಡ್ಬಿಟ್ಟಿದ್ದಾರೆ. ಏನು ಪಂಡಿತರು, ಅವರು ಏನು ಕೇಳಿದ್ರು ಬಾಯಿಂದ ಹೇಳ್ಬಿಡ್ತಾರೆ, ಶ್ಲೋಕ ಹೇಳ್ತಾರೆ, ಅರ್ಥ ಹೇಳ್ತಾರೆ. ಅಯ್ಯೋ ಭಾರಿ ಸುಸಂಸ್ಕೃತ ಅಲ್ಲ, ಬರೀ ಪಾಂಡಿ ಸಂಸ್ಕೃತಿ ಅಲ್ಲ. ಎಲ್ಲ ಶಾಸ್ತ್ರಗಳು ಓದ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಗ್ರಂಥಗಳನ್ನು ಕೇಳ್ಕೊಂಡಿದ್ದಾರೆ, ಯಾವುದು ಕೇಳಿದ್ರು ಬಾಯಿಂದ ಪಟ ಪಟ ಹೇಳ್ಬಿಡ್ತಾರೆ. ಅವ್ರು ಸುಸಂಸ್ಕೃತರು ಅಂತ ಹೇಳೋಕ್ಕಾಗಲ್ಲ. ಒಂದು ಟೇಪ್ ರೆಕಾರ್ಡ್ರಲ್ಲಿ ಕಂಪ್ಯೂಟರ್ನ ಹಾಕಿಡಿ, ಅದು ಹೇಳುತ್ತೆ ಕಂಪ್ಯೂಟರ್ ಸುಸಂಸ್ಕೃತ ಅಂತೀವ ನಾವು. ಒಂದು ಆದ ಘಟನೆ ನಾನು ಮೊದಲು ಮೇಲೆ ಮೇಲೆ ಲಕ್ನೋಗೆ ಹೋಗ್ಬೇಕಾಗ್ತಿತ್ತು. ಅಲ್ಲಿ ನಾನು ಯು ಜಿ ಸಿ ಅಲ್ಲಿದ್ದಾಗ ಕೆಲವು ಕೆಲಸಕ್ಕೆ ಹೋಗ್ಬೇಕಾಗ್ತಿತ್ತು. ಹೋಗೋದು ಹೇಗೆ ಹಾದಿ ಅಂದರೆ, ನನಗೆ ಬೆಂಗಳೂರಿಂದ ದಿಲ್ಲಿಗೆ ವಿಮಾನ ಇತ್ತು. ವಿಮಾನ ವಾರಣಾಸಿಗೆ ಹೋಗಬೇಕು, ಅಲ್ಲಿಂದ ಕಾರ್ ತೊಗೊಂಡು ಹೋಗಬೇಕು. ಸುಮಾರು 4 ತಾಸು ಕಾರಲ್ಲಿ ಹೋಗಬೇಕು. ಆ ಕಾನ್ಫರೆನ್ಸಲ್ಲಿ ಒಂದು ದಿವಸ ಏನಾಯ್ತು ಅಂದರೆ, ಒಂದು ಕಾನ್ಫರೆನ್ಸಿಗೆ ಹೋದಾಗ ಏನು ಪಂಡಿತರು ಇದ್ದಾರೆ ರೀ, ಒಬ್ಬರು ಬನಾರಸ್ ಹಿಂದೂ ಯೂನಿವರ್ಸಿಟಿ ಪ್ರೊಫೆಸರ್, ಅವರು ಸಂಸ್ಕೃತ ಪ್ರೊಫೆಸರ್, ಮಾತು ಮಾತು ಅಂತ ಮಾತೇ ಕೇಳಿಲ್ಲ ನಾನು. ಅಷ್ಟು ಚಂದ ಮಾತು ಕಣ್ಣಲ್ಲಿ ಇರ್ಬೋದು. ಎಲ್ಲರೂ ಹೇಳ್ತಾ ಇದ್ದ ಬಿಡಿ, ಅವ್ರು ರಾಮಾಯಣದ ಬಗ್ಗೆ ಮಾತಾಡುವಂದ್ರೆ ಏನ್ರಿ ಅದು, ಛೇ, ಎಲ್ಲರ ಕಣ್ಣು ಒದ್ದೆ ಮಾಡಿಬಿಟ್ರು. ನನಗೂ ಬಹಳ ಅಭಿಮಾನ ಬಂತು, ಒಳ್ಳೆ ಪ್ರೊಫೆಸರ್ ಅಂತ. ಆಮೇಲೆ ನಾನು ಕೇಳಿದ್ರು, ಹೆಂಗೆ ಹೋಗ್ತೀರಿ ವಾಪಸ್? ಏನಿಲ್ಲ, ಕಾರ್ ಇದೆ, ನಾನು ವಾರಣಾಸಿಗೆ ಹೋಗಿ ಅಲ್ಲಿಂದ ನಾನು ಬರ್ತೀನಿ ಅಕ್ಕ ನಿಮ್ಮ ಜೊತೆಗೆ ಅಂದರು. ಬನ್ನಿ ಅಂದ, ಇನ್ನೊಂದು ಕಾರ್ ಉಳಿತಲ್ಲ ಓಡಿಸೋದು ಯಾಕೆ ಅಂತ. ನನಗೂ ಸಂತೋಷ, ದೊಡ್ಡ ಪಂಡಿತರಿದ್ದಾರೆ, ಜೊತೆಗೆ ಹೋಗೋಣ ಅಂತ. ದಾರಿಯಲ್ಲಿ 4 ತಾಸು ತಾಯಿ ಪ್ರೀತಿ, ತಂದೆ ಪ್ರೀತಿ, ಸಮಾಜ ಪ್ರೀತಿ, ರಾಮನ ಕ್ಯಾರೆಕ್ಟರ್ ವರ್ಣನೆ ಮಾಡಿದ್ರು ಮಾಡಿದ್ರು ಮಾಡಿದ್ರು, ಮೈ ಮರ್ತು ಬಿಟ್ಟಪ್ಪ ನಾನು, ಅಷ್ಟು ಚಂದ ಇತ್ತು. ಏರ್ಪೋರ್ಟ್ ಆ ವಿಮಾನ ಕಠ್ಮಂಡುದಿಂದ ಬರಬೇಕು, ಬರಲಿಲ್ಲ. ಅದೇನೋ ತಾಂತ್ರಿಕ ತೊಂದರೆ ಆಯಿತು ಅಂತ ಬರಲಿಲ್ಲ. ಅವ್ರೇನು ಮಾಡ್ತಾರೆ, ಏರ್ಪೋರ್ಟ್ ಅವರು ಒಂದು ಟಿಕೆಟ್ ಕೊಡ್ತಾರೆ, ಒಂದು ಹೋಟೆಲಲ್ಲಿ ಇಳಿಸ್ಬಿಡ್ತಾರೆ, ಅದೊಂದು 5-star ಹೋಟೆಲ್ ಇದ್ಕೊಳ್ಳಿ ಅಂತ ಕೊಡ್ತಾರೆ. ಮರುದಿವಸ ಕರ್ಕೊಂಡು ಹೋಗ್ತೀವಿ ಅಂತ. ಮತ್ತೆ ಇನ್ನೇನು ಮಾಡೋದು, ಬೇರೆ ಬಾಧೆ ಇಲ್ಲಲ್ಲ. ಆಗ ಪ್ರೊಫೆಸರ್ ಹೇಳಿದ್ರು, ಸರ್ ಹೇಗೋ ನಿಮ್ಮದು ಫ್ಲೈಟ್ ತಪ್ಪೋಗಿದೆ, ನಮ್ಮ ಮನೆಗೆ ಬಂದ್ಬಿಡಿ, ಒಂದು ಕಪ್ ಟೀ ಕುಡ್ಕೊಂಡು ಹೋಗ್ಬೋದು ಅಂದರು. ನನಗೆ ಟೀಗೀಗಂತಾನು ಅವ್ರ ಮನೆ ನೋಡಬೇಕಾಗಿತ್ತು. ಎಷ್ಟು ಚಂದ, ದೊಡ್ಡ ಪ್ರೊಫೆಸರು ಅಂತ ಮನೆಗೆ ಹೋದೆ. ದೊಡ್ಡ ಮನೆ, ಒಂದು ಕ್ವಾರ್ಟರ್ಸ್ ಇದೆ ಅವ್ರು ಕೊಟ್ಟಿದ್ದಾರೆ. ಒಳಗಡೆ ಸೀಟ್ ಹೋದ್ವಿ, ಅಲ್ಲೆಲ್ಲ ಶೂಸ್ ಬಿಚ್ಚಿ ಬ್ಯಾಗ್ ಇಟ್ಟು ಒಳಗಡೆ ಹೋದ್ವಿ. ದೊಡ್ಡ ಹಾಲ್, ಆ ಹಾಲ್ ಎಲ್ಲ ಅಲ್ಲಲ್ಲಿ ಸೋಫಾ ಹಾಕಿದ್ದಾರೆ. ಒಂದು ದಿವಾನ್ ಅಂತ ಒಂದಿರುತ್ತೆ ಗೊತ್ತಾ, ಬೆಡ್ ಥರ ಇರುತ್ತೆ, ಆ ಗೋಡೆ ಗುಂಟ ಕಿಟಕಿ ಹತ್ರ. ಅದ್ರ ಮೇಲೆ ಒಬ್ಬರು ಅಜ್ಜಿ ಮಲ್ಕೊಂಡಿದ್ರು. ಈ ಪ್ರೊಫೆಸರ್ಗೆ ಸುಮಾರು 66-67 ವರ್ಷ ಇರಬೇಕು ಆವಾಗ, 65 ಇತ್ತು ಅಷ್ಟೇ ಇತ್ತು. ಅವ್ರ ಅಮ್ಮ ಅಂದ್ರೆ ಸುಮಾರು 85-89 ವರ್ಷ ಇರಬೇಕು ಪಾಪಕ್ಕೆ. 85-90 ವರ್ಷಕ್ಕೆ ಹೇಗಿರ್ಬೇಕು ಹಾಗಿದ್ರ ಪಾಪ. ಅವ್ರ ಹಾಸಿಗೆ ಮೇಲೆ ಮುದ್ದೆ ಆಗಿ ಹೊತ್ಕೊಂಡು ಮಲ್ಕೊಂಡಿದ್ದಾರೆ. ಈ ಪ್ರೊಫೆಸರ್ ಒಳಗೆ ಹೋದ್ರಲ್ಲ ನನ್ನ ಜೊತೆಗೆ, ಹೋದ ತಕ್ಷಣ ಅದು ಬಂದ್ಬಿಡುತ್ತೋ ಏನೋ ರೇಗ್ಬಿಟ್ರು. ಹೆಂಡತಿ ಬೈತು, ಬುದ್ಧಿ ಇಲ್ಲ ನಿನಗೆ, 100 ಸಲ ಹೇಳಿದ್ದೀನಿ ಈ ದರಿದ್ರ ಮುದುಕಿನೇ ಮಲಗಿಸ್ಬೇಡ ಅಂತ ಹೇಳಿದ್ದೀನಿ ನಾನು. ಇಲ್ಲಿ ಅತಿಥಿಗಳು ಬಂದಾಗ ಅಸಹ್ಯ ಕಾಣಿಸ್ತಲ್ಲ, ಮುದುಕಿ ಮಲ್ಕೊಂಡದ್ದು ಒಳಗೆ ಕಳ್ಸಕ್ಕೆನ, ಕೋಣೆ ಇದೆಯಲ್ಲ ಹಾಕಿದ್ದು ಇಲ್ಲೇ ಕರ್ಕೊಂಡು ಬಂದಿದೆ ಯಾಕೆನ ಒಂದು ಹಾರಿ ಬಿದ್ದುಬಿಟ್ರು ಹೆಂಡತಿ ಮೇಲೆ ಬೈತಾ ಇದ್ರು. ಆ ಮುದುಕಿ ಪಾಪ ಕಷ್ಟಪಟ್ಟು ಎದ್ಕೊಂಡು, ಇಲ್ಲಪ್ಪ ಹೋಗ್ತೀನಿ ಒಳಗಡೆ ನಾನು ಅಂದ್ಕೊಂಡು ಆ ಸೊಸೆ ಕರ್ಕೊಂಡು ಒಳಗೆ ಕರ್ಕೊಂಡು. ಇವ್ರ ಮುಖ ಉಗ್ರ ಆಗಿತ್ತು. ಈ ನೋಡಿದ್ನಲ್ಲ ನಾನು 4 ಕೇಳಿದ್ನಲ್ಲ, ರಾಮಾಯಣದ ಬಗ್ಗೆ ಮಾತು, ತಾಯಿ ಬಗ್ಗೆ ಮಾತು, ತಂದೆ ಬಗ್ಗೆ ಪ್ರೀತಿ, ಝರ್ರ ಅಂತ ಹೇಳಿದ್ರಿತ್ತು ಒಂದೇ ಸಲ ಅಲ್ವಾ. 4 ತಾಸು ಪ್ರೀತಿ ಬಗ್ಗೆ ಮಾತಾಡಿದ್ದೆ, ಪ್ರೀತಿ ಏನು ಅಂತಃಕರಣ ಏನು ಮಾತಾಡಿದ್ದೆ ಮಾತಾಡಿದ್ದು. ಆದ್ರೆ ಅಲ್ಲಿ ನೋಡಿದ್ರ ಪರಿಸ್ಥಿತಿ ಹೀಗೆ, ಈ ದರಿದ್ರ ಮುದುಕಿನ ಯಾಕೆ ಮಲಗಿಸಿದ್ಯಾ ಅಂತಾರಲ್ಲ, ನಾನು ಹೇಳುದು ಅದಕ್ಕೆ ಸಂಸ್ಕೃತಿ ಅನ್ನುವಂಥದ್ದು ನೀನು ಎಷ್ಟು ಓದ್ಕೊಂಡಿದ್ದೀಯಾ, ಎಷ್ಟು ಪಾಂಡಿತ್ಯ ಇದೆ ಅನ್ನೋದ್ರ ಮೇಲೆ ಅಲ್ಲ. ಆ ಪಾಂಡಿತ್ಯದ ನಡವಳಿಕೆ ನಿನ್ನ ಜೀವನದಲ್ಲಿ ಸ್ವಲ್ಪ ಆದರೂ ಬಂದಿದೆಯಾ ಅಂತ ನೋಡ್ಕೋಬೇಕಾಗುತ್ತೆ ಅಲ್ವಾ. ಸಂಸ್ಕೃತಿ ಮಾತಿನಲ್ಲಿ ಬರಲ್ಲ, ನಡವಳಿಕೆಯಲ್ಲಿ ಬರಬೇಕು. ಆದ್ದರಿಂದ
ಸಂಸ್ಕೃತಿ ಅಂದ್ರೆ ಶಾಸ್ತ್ರಗಳನ್ನು ಬೈಪಾಟ್ ಮಾಡ್ಕೊಂಡದ್ದಲ್ಲ. ಇನ್ನು ಸಂಸ್ಕೃತಿ ಅಂದ್ರೆ ಕೆಲವು ವಿಷಯಗಳ ಸಂಪಾದನೆ ಮಾಡ್ಕೊಂಡಿರ್ತಾರೆ, ವಸ್ತು ಸಂಗ್ರಹಣೆ ಮಾಡ್ಕೊಂಡಿರ್ತಾರೆ, ಕೆಲವು ಪ್ರಪಂಚ ನೋಡಿರ್ತಾರೆ. ಅವ್ರೇನ್ ಸರ್ 40 ದೇಶ ನೋಡಿದ್ದಾರೆ, 20 ದೇಶ ನೋಡಿದ್ದಾರೆ, ನನಗೂ ಅಂತಾರೆ ಜನ ತುಂಬಾ ತಿರುಗಾಡಿದ್ದೀರಿ ಸರ್ ನೀವು ಹಾಗೆ ಹೇಗೆ ಅಂತ. ಇಲ್ಲಪ್ಪ ನಾನೇನು ಜಾಸ್ತಿ ತಿರುಗಾಡಿಲ್ಲ, ನನಗಿಂತ ಜಾಸ್ತಿ ಏರ್ ಹೋಸ್ಟೆಸ್ ಅಡ್ಡಾಡ್ತಾರೆ ಅಲ್ವಾ. ಏರ್ ಹೋಸ್ಟೆಸ್ಸು ಪೈಲಟ್ಸು ದಿನ ಹೋಗ್ತಾರೆ ಒಂದೊಂದು ದೇಶಕ್ಕೆ ಅವರು. ಅಂದ್ರೆ ಬುದ್ಧಿವಂತರಾದರು ಅಂತಾನ? ತಿರುಗಾಟದಿಂದ ಬುದ್ಧಿವಂತರ ಆಗೋಲ್ಲ. ಒಂದು ಮ್ಯೂಸಿಯಂ ಹೋಗಿ ಇವನ್ ಯಾಕೆ ಬೇಕು ನಿಮಗೆ ಅಲ್ವಾ? ವಿಚಿತ್ರ ಹೇಳ್ತೀನಿ. ಅದೇ ಥರ ನಿಮ್ಗೆ ವಿಷಯ ತಿಳ್ಕೊಬೇಕಾ, ಲೈಬ್ರರಿ ಇಟ್ಕೊಳ್ಳಿ ಮನೆಯಲ್ಲೊಂದು, ಎನ್ಸೈಕ್ಲೋಪೀಡಿಯನ್ನೇ ಬಂದ್ಬಿಟ್ಟಿದ್ದಾವೆ. ಆದ್ದರಿಂದ ವಿಷಯ ಸಂಗ್ರಹಣೆ ಆಗಲಿ, ವಸ್ತು ಸಂಗ್ರಹಣೆ ಆಗಲಿ, ಪ್ರಪಂಚ ತಿರುಗಾಟ ಆಗಲಿ, ಇದು ಸಂಸ್ಕೃತಿ ಅಲ್ಲ. ಇರ್ತದೆ ಏನು ನೆಮ ಹುಡುಕ್ತಾರೆ ಚಾಣಕ್ಯರು ಅಂತ ಸಜ್ಜನ. ಅಪ್ಪ ಚಾಣಕ್ಯನ ಎಲ್ಲರಿಗೂ ಹೋಲಿಸ್ಬಾರ್ದು, ಸುಮ್ಮನೆ ಎಲ್ಲರಿಗೂ ಹೋಲಿಸ್ತಾ ಇದೀವಿ ನಾವೇ. ಚಾಣಕ್ಯ ತನಗೋಸ್ಕರ ಮಾಡಲಿಲ್ಲ, ಪ್ರಪಂಚಕ್ಕೋಸ್ಕರ ಮಾಡಿದವನು, ಅದಕ್ಕೆ ದೊಡ್ಡವನಾದ. ಇನ್ನು ನಮ್ಮಗೋಸ್ಕರ ಮ್ಯಾನಿಪುಲೇಷನ್ ಹೆಂಗೆ ಮಾಡಿದ್ವಿ, ಇನ್ನೊಬ್ಬರು ಟೋಪಿ ಹಾಕೋದು, ಜಾಣತನ, ಯುಕ್ತಿಗಳನ್ನು, ಏನೇನೋ ಯಕ್ತಗಳನ್ನು ಮಾಡ್ತಾರೆ, ಚಮತ್ಕಾರಗಳನ್ನು ಮಾಡ್ತಾರೆ, ಇವು ಕೂಡ ಸಂಸ್ಕೃತಿ ಅಲ್ಲ. ಹಾಗಾದ ಸಂಸ್ಕೃತಿ ಅಂದ್ರೆ ಏನು? ನಾನು ಹೇಳೋದು ಸಂಸ್ಕಾರದಿಂದ ಸಂಸ್ಕೃತಿ ಬಂತು ಅಂತ ಹೇಳಿದೆ. ಸಂಸ್ಕಾರ ಅಂತ ಪದ ಬಂದದ್ದು ಸಮ್ಯಕ್ ಕೃತಿ, ಸಂಸ್ಕೃತಿ ಅಂದರೆ ಸಮ್ಯಕ್ ಕೃತಿ. ಸಮ್ಯಕ್ ಅಂದರೆ ಒಳ್ಳೆಯದು, ಚೆನ್ನಾಗಿದೆ, ಚೆನ್ನಾಗಿರೋ ಹಾಗೆ ಮಾಡೋದು ಸಮ್ಯಕ್ ಕೃತಿ. ಕೃತಿ ಅಂದರೆ ಮಾಡೋದು. ಏನು ಚೆನ್ನಾಗಿರೋ ಹಾಗೆ ಮಾಡೋದು? ನಮ್ಮ ಬಾಳನ್ನು ಚೆನ್ನಾಗಿ ಆಗು ಹಾಗೆ ಮಾಡುವಂಥದ್ದು ಸಂಸ್ಕಾರ, ಅದರಿಂದ ಬರುವಂಥದ್ದು ಸಂಸ್ಕೃತಿ. ನನ್ನ ಬಾಳನ್ನು ಏನು ಚೆನ್ನಾಗಿ ಮಾಡೋದು ಹೇಗೆ ಅದನ್ನು? ಅದಕ್ಕೆ DVC ಒಂದು ಭಾಳ ಅದ್ಭುತ ಉದಾಹರಣೆ ಕೊಡ್ತಾರಪ್ಪ. ಉದಾಹರಣೆ ನಾನು ಕೊಳಿಲಿಲ್ಲ. ಅವ್ರು ಹೇಳ್ತಾರೆ, ಇದು ಹೇಳಿದ್ನಲ್ಲ ಇದೇ ಈಗ ನಾನು, ಪಾಂಡಿತ್ಯ, ವಿಷಯ ಸಂಗ್ರಹಣೆ, ವಸ್ತು ಸಂಗ್ರಹಣೆ, ಪ್ರಪಂಚ ತಿರುಗಾಟ, ಸಂಗೀತ, ಕಲಾಭಿರುಚಿ, ಚಿತ್ರಕಲೆ, ಇವೆಲ್ಲವೂ ಅಭಿನಯ, ಇವೆಲ್ಲವೂ ಸೇರಿ ಒಂದು ಹೊಸ ವಸ್ತು ಸೃಷ್ಟಿಯಾಗುತ್ತೆ, ಅದು ಸಂಸ್ಕೃತಿ. ಮಜಾ ನೋಡಿ ಹೇಗಿದೆ. ಈ ಮನೆಯಲ್ಲಿ ಸಾಂಬಾರು ಮಾಡ್ತಾರೆ, ಮನೆ ಹೊತ್ತಿಗೆ ಹೋಗೋ ಹೊತ್ತಿಗೆ ಸಾಂಬಾರು ವಾಸನೆ ಬರ್ತಾ ಇದೆ. ಏನು ಸಾಂಬಾರು ವಾಸನೆ? ಎದರಿಂದ ಬಂದದ್ದಿದು? ನೀರಿಂದ ಬಂತ? ಬರೀ ನೀರು ಕುದಿಸಿ ನೋಡಿ, ಏನು ಬರಲ್ಲ. ಹಾಕಿದ ಹುಣಸೆ ಹಣ್ಣಿಂದ ಬಂತ? ಬೇಳೆಯಿಂದ ಬಂತ? ಬೆಲ್ಲದಿಂದ ಬಂತ? ಹಾಕಿರುವಂಥ ಹೋಳು ಈರುಳ್ಳಿಯಿಂದ ಬಂತ? ಅಲ್ಲ. ಮೇಲೆ ಕರಿಬೇವು ಹಾಕಿದ್ದೀರಿ, ಅದರದ್ದು ಅಲ್ಲ. ಎಲ್ಲವೂ ಸೇರಿ ಇವೆಲ್ಲಕ್ಕಿಂತ ಒಂದು ಭಿನ್ನವಾದಂಥ ಒಂದು ವಾಸನೆ ಬಂತಲ್ಲ, ಅದು ಸಾಂಬಾರದ ವಾಸನೆ. ಸಾಂಬಾರದ ವಾಸನೆ ಬೇಳೆ ಅಲ್ಲ, ನೀರಿನ ವಾಸನೆ ಅಲ್ಲ, ಬೆಲ್ಲದ ವಾಸನೆ ಅಲ್ಲ, ಕೂಡ ಯಾವುದೂ ಅಲ್ಲ. ಅವೆಲ್ಲವೂ ಸೇರಿ ಬಂತಲ್ಲ, ಅದು ಸಾಂಬಾರ ವಾಸನೆ. DVG ಬಹಳ ಚೆನ್ನಾಗಿ ಅಂದರೆ ಇದು ಎಲ್ಲದರಿಂದನೂ ಆಗಬೇಕಾದ, ಇದೆಲ್ಲದರಿಂದ ಆಗಬೇಕಾದ ಆಗಲ್ಲ, ಅದು ಪರಿಷ್ಕಾರ ಆಗಬೇಕು, ಪರಿಶ್ರಮ ಹಾಕಬೇಕು. ಹಾಕಿ ಬಹಳ ಚಂದ ಹೇಳ್ತಾರೆ. ಸಂಸ್ಕೃತದಲ್ಲಾಗಲಿ ಕನ್ನಡದಲ್ಲಾಗಲಿ ಮೂರು, ಒಂದು ಪ್ರಕೃತಿ ಅಂತ, ಇನ್ನೊಂದು ಸಂಸ್ಕೃತಿ ಅಂತ, ಇನ್ನೊಂದು ವಿಕೃತಿ ಅಂತ. ಸಂಸ್ಕೃತಿ, ಪ್ರಕೃತಿ, ವಿಕೃತಿ ಅಂತ ಮೂರು ಪದಗಳು. ದಯವಿಟ್ಟು ನೋಡಿ, ಪ್ರಕೃತಿ ಅಂತ ಮೊದಲು ತಗೋಣ. ಪ್ರಕೃತಿ ಅಂದ್ರೆ ಏನು? ನಿಸರ್ಗ, ತನ್ನಷ್ಟು ತಾನೇ ಇರುವಂತಹದ್ದು ಪ್ರಕೃತಿ. ದೊಡ್ಡ ಬೆಟ್ಟ ಇದೆ, ಶ್ರವಣ ಬೆಳಗುಳ ಬೆಟ್ಟ ತಗೊಳ್ಳಿ. ಶ್ರವಣ ಬೆಳಗುಳ ಬೆಟ್ಟ ಮೇಲೆ ಹತ್ತಿ ಹೋಗ್ಬೇಕಾದ್ರೆ ಬರೀ ದೊಡ್ಡ ಬಂಡೆಗಳು, ಅದು ನಿಸರ್ಗ. ಅದು ಪ್ರಕೃತಿ ತಾನು ತಾನಾಗೆ ಮಾಡಿದ್ದು, ಯಾರು ಮಾಡಿದ್ದಲ್ಲ. ಆದ್ರೆ ಅಲ್ಲಿ ಚಾವುಂಡರಾಯ ಅಂದ, ಒಂದು ಶ್ರೇಷ್ಠ ಮೂರ್ತಿ ಮಾಡಿಸೋಣ ಅಂದ. ಒಬ್ಬ ಶಿಲ್ಪಿಯನ್ನು ಕರೆದು ಎಲ್ಲರೂ ಸೇರಿ ಅದ್ಭುತವಾಗಿ ಒಂದು ಗೋಮಟೇಶ್ವರನ ವಿಗ್ರಹ ಮಾಡಿದರು. ಗೋಮಟೇಶ್ವರನ ವಿಗ್ರಹ ಮಾಡಿದ್ಮೇಲೆ ಅದನ್ನು ನೋಡೋದಕ್ಕೆ ಲಕ್ಷಾಂತರ ಜನ ಹೋಗ್ತಾರೆ, ಕಾಲಿ ನಮಸ್ಕಾರ ಮಾಡ್ತಾರೆ. ಮಾರಾಯ, ನಿನಗಿರುವಂಥ ವೈರಾಗ್ಯ, ನಿನಗಿರುವಂಥ ಸಮಾಧಿ, ನಿರ್ವಿಕಲ್ಪ ಸಮಾಧಿ ಏನು ಸಿಕ್ಕಿದೆ, ನಮಗೊಂದು ಚೂರಾದರೂ ಹತ್ತಪ್ಪ ಅಂತ ಬೇಡ್ಕೋತಾರೆ. ಅದಕ್ಕೆ ಪೂಜೆ ಮಾಡ್ತಾರೆ. ಅದು ಕಲ್ಲೇ ತಾನೇ, ಕಲ್ಲೇ ಅದು. ಒಂದು ಕಾಲಕ್ಕೆ ಬಂಡೆ ಆಗಿದ್ದದ್ದು, ಕಲ್ಲಾಗಿದ್ದದ್ದು ಇವತ್ತು ಮೂರ್ತಿಯಾಗಿ ನಿಂತ್ಕೊಂತು. ತಿಳ್ಕೊಳ್ಳಿ, ಕಲ್ಲು ಪ್ರಕೃತಿ, ಆದರೆ ಶಿಲ್ಪ ಸಂಸ್ಕೃತಿ. ಆ ಶಿಲ್ಪ ಹೆಂಗಾಯ್ತು ಅಂದರೆ, ಒಬ್ಬ ಶಿಲ್ಪಿ, ಅವನಿಗೆ ಶಿಲ್ಪಶಾಸ್ತ್ರ ಚೆನ್ನಾಗಿ ಗೊತ್ತಿದೆ, ಪರಿಶ್ರಮ ಹಾಕೋಕೆ ತಯಾರಿದ್ದಾನೆ. ಜ್ಞಾನ ಪರಿಶ್ರಮ ಎರಡೂ ಸೇರಿದಾಗ ಪ್ರಕೃತಿ ಆಗಿದ್ದಂತಹ ಕಲ್ಲು ಒಂದು ಅದ್ಭುತವಾದಂಥ ಶಿಲ್ಪ ಆಗಿ ನಿಂತ್ಕೊಂತು. ಕಲ್ಲು ಪ್ರಕೃತಿ, ಶಿಲ್ಪ ಸಂಸ್ಕೃತಿ. ಯಾವನೊಬ್ಬ ದುಷ್ಟ ಇದ್ದ,
ಛೇ 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 ಇದೇನೇ ಒಡೆದು ಹಾಕ್ಬಿಡ್ನ ಅಂತ ಒಡೆದು ಚೂರ್ 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 ಮಾಡಿಬಿಟ್ಟ. ಅದನ್ನು ವಿಕೃತಿ ಅಂತ ಕರಿತೀವಿ ನಾವು. ಸಂಸ್ಕೃತಿ ಪರಿಶ್ರಮ ಮತ್ತು ಜ್ಞಾನದಿಂದ ಆದಂಥದ್ದು, ಪ್ರಕೃತಿಯಿಂದ ಬಂದದ್ದು, ಅದನ್ನು ಹಾಳು ಮಾಡೋದು ವಿಕೃತಿ ಅಂತ. ಅದಕ್ಕೆ ಹೇಳ್ತಾರೆ ಪ್ರಕೃತಿ ಶಿಲ್ಪ ಸಂಸ್ಕೃತಿ ಭತ್ತ ಇದೆಯಲ್ಲ ಪ್ರಕೃತಿ ಅದು, ಆದರೆ ಅನ್ನ ಸಂಸ್ಕೃತಿ. ಎಲ್ರಿಗೂ ಕೂದಲಿದೆ ಅದು ಪ್ರಕೃತಿ, ಆದರೆ ಆ ಮಾಡಿದಂಥ ಕೇಶ ವಿನ್ಯಾಸ ಇದೆಯಲ್ಲ ಹೇರ್ ಸ್ಟೈಲ್ ಅದು ಸಂಸ್ಕೃತಿ. ಹತ್ತಿ ಪ್ರಕೃತಿ ಬಟ್ಟೆ ಸಂಸ್ಕೃತಿ. ಎಲ್ಲರಿಗೂ ಕಂಠ ಇದೆ ಪ್ರಕೃತಿ, ಆದರೆ ಸಂಗೀತ ಸಂಸ್ಕೃತಿ. ಎಲ್ರಿಗೂ ಕಾಲಿದೆ ಅದು ನೃತ್ಯ, ನೃತ್ಯ ಸಂಸ್ಕೃತಿ. ಹರಟೆ ಗೊಡ್ಡ ಹರಟೆ ಇದೆಯಲ್ಲ ಹರಟೆ ಹೊಡಿತಾ ಕೂಡುದು ಅದು ಪ್ರಕೃತಿ. ಖಾಲಿ ಕೂತ ಏನಪ್ಪ ಏನ್ ನಡೆಸಿದ್ಯೇನೇನೋ ಅರ್ಧ ಹೊಡೆದೇ ಕಳಿತೀವಿ ನಾವು. ಆದ್ರೆ ಅದನ್ನೇ ಸಾಹಿತ್ಯ ನಾಟಕ ಚರ್ಚೆ ಯಾವ್ದಾದ್ರು ಒಂದು ಒಳ್ಳೇದು ವಿಚಾರ ಮಾಡ್ತಾ ಇದ್ರೆ ಅದು ಸಂಸ್ಕೃತಿ ಆಗ್ತದೆ. ಮರದ ತುಂಡು ಪ್ರಕೃತಿ, ಮೇಜು ಕುರ್ಚಿ ಮಾಡಿದ್ದು ಅದು ಸಂಸ್ಕೃತಿ. ಇದನ್ನೆಲ್ಲ ಯಾಕೆ ಹೇಳ್ತಾ ಬಂದೆ ಸ್ನೇಹಿತರೆ ಅಂದ್ರೆ, ಆಗ್ತಾನೆ ಹುಟ್ಟಿದಂತ ಮಗು ಇದೆಯಲ್ಲ, ಆಗ್ತಾನೆ ಹುಟ್ಟಿದಂತ ಮಗು ಅದು ಪ್ರಕೃತಿ. ಅಳೋದ್ ಬಿಟ್ರೆ ಇನ್ನೇನು ಬರಲ್ಲ ಪಾಪ, ಅಸಹಾಯವಾದದ್ದು ಅವ್ರು ಏನೇನು ಮಾಡಕ್ ಬರಲ್ಲ. ಆದ್ರೆ ಅಸಹಾಯವಾದ ಮಗು ಬೆಳೀತಾ ಬೆಳೀತಾ ತಾಯಿ ಕಡೆಯಿಂದ ತಂದೆ ಕಡೆಯಿಂದ ಪರಿವಾರದವ್ರ ಕಡೆಯಿಂದ ಶಾಲೆ ಕಾಲೇಜು ಯೂನಿವರ್ಸಿಟಿ ಸಮಾಜ ಎಲ್ಲಾ ಕಡೆಯಿಂದ ಪಡ್ಕೊಂಡು ಪಡ್ಕೊಂಡು ಒಂದು 30 ವರ್ಷ ಆಗೋದ್ರೊಳಗೆ ಒಂದು ಸುಸಂಸ್ಕೃತ ವ್ಯಕ್ತಿ ಅಂತಾಗಿ ನಿಂತ್ಕೊಳ್ಳುತ್ತೆ. ಯಾವ ಸಂಸ್ಕಾರಗಳಿಂದ ಈ ಅಸಹಾಯವಾಗಿದ್ದಂತಹ ಪ್ರಕೃತಿಯಾಗಿದ್ದಂತಹ ಮಗು ಸುಸಂಸ್ಕೃತ ವ್ಯಕ್ತಿ ಆಯ್ತೋ ಈ ಸಂಸ್ಕಾರಕ್ಕೆ ಹೆಸರು ಶಿಕ್ಷಣ ಅಂತ. ಶಿಕ್ಷಣ ಅಂದ್ರೆ ಡಿಗ್ರಿ ಸರ್ಟಿಫಿಕೇಟು ಮಾರ್ಕ್ಸ್ ಕಾರ್ಡು ಅಲ್ಲ. ಯಾಕೆ ಹೇಳ್ತಿದ್ದೀನಿ ತಲೆಗೆ ಬಂದ್ಬಿಟ್ಟಿದೆ, ಅಯ್ಯೋ ಅವ್ರೇನ್ರಿ ಭಾರಿ ಅವರು ಪಿ ಎಚ್ ಡಿ ಇದೆ ಅವ್ರದ್ದು ಸುಡುತ್ತೆ ಪಿ ಎಚ್ ಡಿ ತಗೊಂಡು ಏನ್ ಮಾಡ್ತೀರ. ಅದು ನಡವಳಿಕೆಗೆ ಬರದೆ ಹೋದ್ರೆ ಅದು ಪ್ರಕೃತಿ ಸಂಸ್ಕಾರ ಆಗ್ಲಿಲ್ಲ. ಸಂಸ್ಕಾರ ಅನ್ನುವಂಥದ್ದು ಇದು ಬಹಳ ಮುಖ್ಯ ಆಗ್ಬೇಕಾದದ್ದು. ಯಾವ್ಯಾವ ಕ್ರಿಯೆಗಳಿಂದ ಪ್ರಕೃತಿಯಾಗಿದ್ದಂತಹ ವ್ಯಕ್ತಿ ಸುಸಂಸ್ಕೃತ ವ್ಯಕ್ತಿ ಆಗ್ತಾನೋ ಆ ಪ್ರಕ್ರಿಯೆಯನ್ನು ಶಿಕ್ಷಣ ಅಂತಾರೆ. ಅದನ್ನು ಕಲಿಸೋದಕ್ಕೋಸ್ಕರ ಅರ್ಥ ಆಗಲಿ ಅಂತ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸು ಅಂತ ಕ್ಲಾಸಿಫೈ ಮಾಡಿಟ್ಟಿದ್ದೀವಿ ನಾವು. ಆದರೆ ಅದೆಲ್ಲ ಶಿಕ್ಷಣ ಅಲ್ಲ. ಶಿಕ್ಷಣ ಅಂದರೆ ಮನಸ್ಸಿಗೆ ಬಂದಂಥ ಧ್ಯಾನ ಬಂದದ್ದು, ಬದಲಾವಣೆ ಆದದ್ದು. ಈ ಸಂಸ್ಕೃತಿ ನಮ್ಗೆ ಬರೋದು ಯಾವ ರೀತಿಯಿಂದ ಬರ್ತದೆ, ಯಾವ ರೀತಿಯಿಂದ ಬರ್ತದೆ ಅಂತ ನಾನು ಭಾಳ ಸೂಕ್ಷ್ಮವಾಗಿ ಹೇಳಬೇಕು, ಭಾಳ ಚೆಂದಾಗಿ ಆಗುದು. ಸಂಸ್ಕೃತಿ ಗೊತ್ತಾಗುತ್ತೆ, ಕೆಲವರು ನೋಡಿದ್ರೆ ಗೊತ್ತಾಗ್ತದೆ ಏನು ಸುಸಂಸ್ಕೃತರಪ್ಪ ಅವರು. ನೋಡಿ ಆ ವಿದ್ಯೆ ಹೇಗಿದೆ ನೋಡ್ರಿ ಅವ್ರದ್ದು. ವಿದ್ಯೆ ಅಂದ್ರೆ ಬಡ ಮಾತಾಡೋದಲ್ಲ, ಆ ವಿದ್ಯೆಯನ್ನು ಕಲ್ಕೊಂಡಿರುವಂತಹ ರೀತಿ ಇದೆ ಅಲ್ಲ, ಹೇಳುವಂತ ರೀತಿ ಇದೆಯಲ್ಲ ಗೊತ್ತಾಗುತ್ತೆ. ಹೇಳ್ತಾರೆ ನಿಜವಾಗ್ಲೂ ವಿದ್ಯೆ ಇದ್ರೆ ಅದು ತುಂಬ ಸಪ್ಪಳ ಮಾಡಲ್ಲ. ಆ ಜ್ಞಾನ ಬುದ್ಧಿ ಇರುವಂತಹದ್ದು ವಿದ್ಯೆ ಕಾಣಿಸುತ್ತೆ ಮುಖಕ್ಕೆ. ಎಷ್ಟೋ ಜನ ನೋಡಿರ್ಬೇಕು ನೀವು, ಸನ್ಯಾಸಿಗಳು ಇರ್ತಾರೆ ಮುಖದ ಮೇಲೆ ಏನು ಕಾಂತಿ ಇರ್ತದಲ್ರಿ ಅವ್ರ ಮುಖದ ಮೇಲೆ, ಆ ಜ್ಞಾನದ ಕಾಂತಿ ಹೊಡಿತಾ ಇರ್ತದೆ. ಈ ಕಾಂತಿ ಬರೋದು ಮುಖಕ್ಕೆ ಬಣ್ಣ ಹಚ್ಕೊಂಡ್ರೆ ಬರೋದಲ್ಲ, ಕ್ರೀಮ್ ಹಚ್ಕೊಂಡ್ರೆ ಬರೋದಲ್ಲ, ಅದು ಬರೋದು ಒಳಗಿನ ಜ್ಞಾನದಿಂದ ಬರುವಂತಹದ್ದು ಕಾಣಿಸುತ್ತೆ. ಇನ್ನೊಂದು ವಿನಯ, ಎಲ್ಲೆಲ್ಲಿ ವಿನಯ ಕಾಣಿಸುತ್ತೋ ಅಲ್ಲಿ ಸಂಸ್ಕೃತಿ ಕೆಲಸ ಮಾಡಿದೆ ಅಂತ ತಿಳ್ಕೊಳ್ಳಿ. ಒರಟತನ ಸೊಕ್ಕು ಓ ಉಗ್ರತನ ಹಾಯ್ ನಾನಷ್ಟು ದೊಡ್ಡವ್ರು ಯಾರಿಲ್ಲ, ಇದು ನೋಡಿದಾಗ ಗೊತ್ತಾಗುತ್ತೆ ಇದು ಸಂಸ್ಕಾರ ಮುಟ್ಟಿಲ್ಲ ಇದಕ್ಕೆ ಅಂತ ಗೊತ್ತಾಗುತ್ತೆ. ವಿನಯ ಅಂದ್ರೆ ಯಾವ ಮಟ್ಟದ್ದಿರ್ಬೇಕ್ರಿ, ಗೌರವ ವಿನಯ ಅಂದ್ರೆ ಹೇಗಿರ್ತದೆ. ವಿ ಸೀತಾರಾಮಯ್ಯ ಕನ್ನಡ ಸಾಹಿತ್ಯ ಕಂಡಂತ ಅತ್ಯಂತ ಸಜ್ಜನ ಕವಿ, ಅತ್ಯಂತ ಸಜ್ಜನ ವ್ಯಕ್ತಿ, ಎಷ್ಟು ಪ್ರೀತಿಯ ಜನರ ಬಗ್ಗೆ, ಅತ್ಯಂತ ಮೃದು ಮನುಷ್ಯ. ಯಾರಾದರೂ ಮನೆಗೆ ಬಂದಿರೋ ಸತ್ಕಾರ ಮಾಡೋ ರೀತಿ ನೋಡ್ರಿ, ಕಾಫಿ ಪುಡಿ ಅಲ್ಲಿಂದಾನೇ ಬರಬೇಕು, ತರಕಾರಿ ಮಾಡಿದ್ರೆ ಗೋಡಂಬಿ ಹಾಕ್ಬೇಕು ಬಂದವರಿಗೆಲ್ಲ. ಬಹಳ ಮೇಷ್ಟ್ರು ಪಾಪ ಕಷ್ಟ ಇತ್ತು ಅವರಿಗೆ. ಒಂದ್ಸಲ ಎಂತ ಆದದ ಘಟನೆ ಗೊತ್ತಾ, ಟಿ ಎಸ್ ವೆಂಕಣ್ಣಯ್ಯನವರು ತಾವು ಕೇಳಿರ್ಬೇಕು, ಟಿ ಎಸ್ ತಳುಕಿನ ವೆಂಕಣ್ಣಯ್ಯನವರು ಅಂತ ಕುವೆಂಪು ಅವ್ರ ಗುರುಗಳಾಗಿದ್ದವರು. ಕುವೆಂಪು ಎಷ್ಟು ಗೌರವ ವೆಂಕಣ್ಣಯ್ಯನವ್ರ ಮೇಲೆ ಅಂದ್ರೆ, ತಾವು ರಾಮಾಯಣ ದರ್ಶನ ಬರೆದು ಮಾಡಿ ಬಂದ್ರು ನನ್ನ ಗುರುಗಳಿಗೆ ಅಂತ ಮಾಡಿ. ಅಂಥ ದೊಡ್ಡ ಟಿ ಎಸ್ ವೆಂಕಣ್ಣಯ್ಯ, ಎತ್ತರದ ಮನುಷ್ಯ, ಎರಡರಲ್ಲೂ ಎತ್ತರ, ನಿಜವಾಗ ದೈಹಿಕವಾಗಿ ತುಂಬಾ ಎತ್ತರವರು, ಜ್ಞಾನದಲ್ಲಿ ತುಂಬಾ ಎತ್ತರವಾಗಿರುವಂಥವ್ರು. ಮೈಸೂರಿಗೆ ಹೋದಾಗ ಅವ್ರ ಮನೆಗೆ ಹೋದಾಗ, ನಮ್ಮ ಮನೆಗೆ ಬರ್ಬೇಕು ಸರ್ ಅಂದ್ರು ಇ ಸಿ ಅವ್ರಪ್ಪ, ಮುಂದಿನ ವಾರ ಬರ್ತಾ ಇದ್ದೀನಿ ನಿಮ್ಮ ಮನೆಗೆ ಬರ್ತೀನಿ ಅಂತ. ಹೌದಾ, ಯಾವಾಗ ಬರ್ತೀರಿ ಸರ್? ಇಂಥ ದಿವಸ ಬರ್ರಿ,
ಮನೆಗೆ ಬಂದ ಎಷ್ಟು ತಲೆ ಬಿಸಿ ಆಗಿಬಿಡುತ್ತೆ ವಿ ಸಿ ಅವರಿಗೆ ಅಂದ್ರೆ. ಏನ್ ಮಾಡಿದ್ರು ಗೊತ್ತಾ ಸ್ನೇಹಿತರೆ, ನಂಬಕ್ಕೆ ಸಾಧ್ಯ ಇಲ್ಲ ರೀ ನಾವ್ ಈ ಕಾಲಕ್ಕೆ. ಏನ್ ಮಾಡಿದ್ರು ಗೊತ್ತಾ, ಒಬ್ಬ ಕಾರ್ಪೆಂಟರ್ನ ಕರೆಸಿ, ಒಬ್ಬ ಗಾರೆಗಮ್ ಕರೆಸಿ, ಮನೆ ಬಾಗಿಲು ಇತ್ತಲ್ಲ ಬಾಗಿಲು ಒಡಿಸಿದ್ರು, ದೊಡ್ಡ ಬಾಗಿಲು ಹಾಕಿದ್ರು, 7 ಅಡಿ ಬಾಗಿಲ ಚೌಕಟ್ಟು ಕೂಡಿಸಿದ್ರು. ಚೌಕಟ್ಟು ಕೂಡಿಸಿ ಬಾಗಿಲು ಹಾಕಿ, ತುಂಬಾ ಖರ್ಚಾಗಿರ್ಬೇಕು ಅವ್ರು ಮಾಡಿಸೋದಕ್ಕೆ. ಯಾಕೆ ಹಿಂಗ್ ಮಾಡ್ತೀರಿ ಅಂತ ಎಲ್ಲ ಕೇಳಿದ್ರಂತೆ ಮನೆಯವರು. ಈ ಬಾಗಿಲು ಯಾಕೆ ದೊಡ್ಡ, ಚೆನ್ನಾಗಿತ್ತಲ್ಲ ಬಾಗಿಲು, ಏನ್ ತೊಂದರೆ ಇದೆ ಅಂತ. ಇಲ್ಲ ಇಲ್ಲ ಇಲ್ಲ, ಮುಂದಿನ ವಾರ ನಮ್ಮ ಮನೆಗೆ ವೆಂಕಣ್ಣಯ್ಯ ಬರ್ತಾ ಇದ್ದಾರೆ, ಎತ್ತರದ ಮನುಷ್ಯ ಆತ, ನಮ್ಮ ಮನೆಗೆ ಬರುವಾಗ ಆತ ತಲೆ ತೆಗೆಸ್ಕೊಂಡು ಬರೋ ಹಂಗ ಆಗ್ಬಾರ್ದು, ನನಗೆ ಸಮಾಧಾನ ಆಗೋಲ್ಲ, ಎತ್ತರದ ಆಳು ಹಾಗೆ ಬರ್ಬೇಕದು. ನೋಡಿ ಏನು ಪ್ರೀತಿ ಮನುಷ್ಯರ ಬಗ್ಗೆ ಅಂದ್ರೆ, ವೆಂಕಣ್ಣಯ್ಯ ಬರುವಂತ ಮನುಷ್ಯ, ಎತ್ತರದ ಮನುಷ್ಯ ತಲೆ ತೆಗೆಸ್ಕೊಂಡ್ ಬರಬಾರ್ದು ನಮ್ಮ ಮನೆ ಒಳಗೆ ಅಂತ ಹೇಳಿ ತನ್ನ ಮನೆ ಚೌಕಟ್ಟನ್ನು ಎತ್ತರ ಮಾಡಿ. ಇದಪ್ಪ ವಿನಯ, ಪ್ರೀತಿ ಅಂದ್ರೆ ಇದು, ಇದು ಸಂಸ್ಕಾರ ಸುಸಂಸ್ಕೃತಿ ಅನ್ನುವಂತ. ಆ ವಿಸಿ ಅವ್ರದ್ದೇ ಹೇಳ್ಬೇಕು ಇನ್ನೊಂದು ಘಟನೆ. ಒಂದ್ಸಲ ಕೂಶಿ ಹರಿದಾಸ್ ಭಟ್ರು ಅಂತಿದ್ರು ಮಂಗಳೂರಲ್ಲಿ, ಅವ್ರು ಕೇಳಿದ್ರಂತೆ, ಅಲ್ರಿ ಮಂಗಳೂರಿಗೆ ಬಾಬಾ ಅಂತಿದ್ರಿ ನೀವು, ಒಂದು ಲೆಕ್ಚರಿಗೆ ಬನ್ನಿ ಅಂತ, ಮುಂದಿನ ವಾರ ಬಂದ್ರೆ ಹೇಗೆ? ಇವರೇ ಕೇಳಿದ್ರು, ಸಾಮಾನ್ಯವಾಗಿ ಅತಿಥಿಗಳು ನಾವು ಕೇಳ್ಬೇಕು ಬನ್ನಿ ಸರ್ ಅಂತ, ಅವ್ರು ನೋಡ್ತೀನಿ ಅನ್ಬೇಕು. ಇವ್ರು ಹಾಗಲ್ಲ, ತಾವೇ ಫೋನ್ ಮಾಡಿ ಮುಂದಿನ ವಾರ ಬಂದ್ರೆ ಹೇಗೆ ಅಂದ್ರಂತೆ, ಬಂದ್ರೆ ತುಂಬಾ ಸಂತೋಷ ಸರ್, ಆದ್ರೆ ಎಂದೂ ಬರುತ್ತೀನಿ ಅನ್ನೋರಲ್ಲ ನೀವು, ಯಾಕೆ ಬರ್ತೀನಿ ಅಂದ್ರಿ ಅಂತ. ಅದಕ್ಕೆ ಉತ್ತರ ಕೊಟ್ಟದ್ ನೋಡಿ ವಿ ಸಿ ಹೇಳ್ತಾರೆ, ಏನಿಲ್ಲಪ್ಪ ನಾನು ಇರೋಕ್ಕಾಗಲ್ಲ, ಮುಂದಿನ ವಾರ 3 ದಿವಸ ಮನೆಯಲ್ಲಿ ದುಃಖ ಆಗಿದೆ. ಅದಕ್ಕೆ ಏನಾಯ್ತು, ನಮ್ಮ ಮನೆಯಲ್ಲಿ ಒಂದು ಮರ ಇದೆ, ನಮ್ಮ ಹುಡುಗರು ಒಂದು ಕೋಣೆ ಹಾಕಿಸ್ಬೇಕು ಅಂತಾರೆ, ಅದಕ್ಕೆ ಮರ ಕಡಿಬೇಕಾಗತ್ತೆ, ದಿವಸ ಮಗು ತರ ನೋಡ್ಕೊಂಡಿದ್ದೀನಿ, ಅದನ್ನ ಕತ್ತರಿಸುವಾಗ ನಾನು ಇರೋಕ್ ಮನಸ್ಸಿಲ್ಲಪ್ಪ ನನಗಿಲ್ಲಿ, ಅದಕ್ಕೆ ನಿಮ್ ಕಡೆ ಬರ್ತೀನಿ ಅಂತ. ಮನೆಯಲ್ಲಿ ಇರುವಂತಹ ಮರ ಕತ್ತರಿಸೋದು ಬೇಡ, ನೋಡಕ್ಕಾಗಲ್ಲ ಅಂತ ಹೇಳಿ ಮೈಸೂರು ಮಂಗಳೂರಿಗೆ ಹೋದ್ರಲ್ಲ, ಅದ್ರ ಇದು ಇದು ನನ್ನ ಗುಣ, ಅದು ಸಂಸ್ಕೃತಿ ಬಂದ ಲಕ್ಷಣ. ಇನ್ನೊಂದು ಪರಸ್ಪರ ಗೌರವ ಇದೆಯಲ್ಲ, ಒಬ್ಬ ಮತ್ತೊಬ್ಬರಿಗೆ ಮತ್ತೊಬ್ಬರಿಗೆ ಪ್ರೀತಿ ಅಂತ, ಅದು ಅದ್ಭುತ. ಒಂದು ಉದಾಹರಣೆ ಹೇಳ್ಬಿಡ್ಬೇಕು ನಾನು ಅದಕ್ಕೆ, ತಾವು ಕೇಳಿದ್ದೀನಿ, ಇಬ್ಬರು ಮಹಾನುಭಾವರು ಜರ್ಮನ್, ಇಬ್ರು ಜರ್ಮನ್ ಸ್ಕಾಲರ್ಸ್, ಮ್ಯಾಕ್ಸ್ ಮಿಲ್ಲರ್ ಅಂತ ಒಬ್ರು, ಜಾನ್ಸನ್ ಅಂತ, ಇಬ್ರು ದೊಡ್ಡ ಕೆಲಸ ಮಾಡಿದವರು ಭಾರತೀಯ ಸಂಸ್ಕೃತಿ ಬಗ್ಗೆ, ಸಂಸ್ಕೃತದ ಬಗ್ಗೆ ಚೆನ್ನಾಗಿ ಓದ್ಕೊಂಡವರು. ಅವ್ರ ಬಗ್ಗೆ ಒಂದು ಘಟನೆ ಹೇಳ್ತಾರೆ, ಅವರು ಮ್ಯೂನಿಕ್ ಯೂನಿವರ್ಸಿಟಿಯಲ್ಲಿ ಒಂದು ಪ್ರೊಫೆಸರ್ ಪೋಸ್ಟ್ ಇತ್ತಂತೆ, ಪ್ರೊಫೆಸರ್ ಆಗ್ಬೇಕು ಅಂತ, ಒಂದೇ ಪೋಸ್ಟ್, ಎಲ್ಲರೂ ಅಪ್ಲೈ ಮಾಡಿದ್ದಾರೆ, ಇವರಿಬ್ಬರು ಅಪ್ಲೈ ಮಾಡಿಬಿಟ್ಟಿದ್ದಾರೆ, ಮ್ಯಾಕ್ಸ್ ಮಿಲ್ಲರ್ ಮತ್ತು ಜಾನ್ಸನ್. ಅಲ್ಲಿ ಕೂತಂತ ಜಜ್ಜಿಸಿಗೆ ಎದೆ ಹೊಡೆದೋಯ್ತು, ಮ್ಯಾಕ್ಸ್ ಮಿಲ್ಲರ್ ಇಂಟರ್ವ್ಯೂ ಮಾಡಕ್ ಆಗತ್ತೇನ್ರಿ ನೀವು, ಕಲ್ಪನೆ ಮಾಡ್ಕೋರಿ, ನನ್ನಂತ ಒಬ್ಬ ಮೇಷ್ಟ್ರು ಕೂತ್ಕೊಂಡಾಗ ಕ್ಯಾಂಡಿಡೇಟ್ ಅಂತ ಸರ್ವಪಲ್ಲಿ ರಾಧಾಕೃಷ್ಣನ್ ಬಂದ್ರೆ ಹೆಂಗಿರುತ್ತೆ ನನ್ನ ಪರಿಸ್ಥಿತಿ. ಹಾಗೆ ಅವ್ರು 3 ಜನ ಕೂತಿದ್ದಾರೆ, ಗೊತ್ತಾಯ್ತು, ಅಯ್ಯೋ ಮೈ ಗುಡ್ನೆಸ್ ಅಂತ, ಒಂದೇ ಪೋಸ್ಟ್, ಮ್ಯಾಕ್ಸ್ ಮಿಲ್ಲರ್ ಬಂದಿದ್ದಾರೆ, ಜಾನ್ಸನ್ ಬಂದಿದ್ದಾರೆ, ಇನ್ನೂ 16 ಜನ ಪಂಡಿತರು ಬಂದಿದ್ದಾರೆ, ಏನ್ ಮಾಡೋದು, ಆಯ್ತು ಇಂಟರ್ವ್ಯೂ ಅಂತ ಮಾಡೋಣ ಅಂದ್ರು. ಮೊದಲು ಮ್ಯಾಕ್ಸ್ ಮಿಲ್ಲರ್ ಕಳಿಸಿದ್ರಂತೆ, ಒಳಗೆ ಕರೆಸಿದ್ರು, ಎಲ್ಲರೂ ಎದ್ದು ನಿಂತ್ಕೊಂಡ್ರು, ಇಂಟರ್ವ್ಯೂ ಮಾಡೋರು ಎದ್ದು ನಿಂತ್ಕೊಂಡ್ರು, ಕೂತ್ಕೊಳ್ಳಿ ಸರ್ ಬಂದ್ರೆ ಸಂತೋಷ ಆಯ್ತು ನಮಗೆ ಅಂತ. ಆಗ ಮ್ಯಾಕ್ಸ್ ಮಿಲ್ಲರ್ ಹೇಳೋ ಮಾತು ಗೊತ್ತಾ, ದಯವಿಟ್ಟು ನಿಮ್ಮ ಸಮಯ ನಾನು ವೇಸ್ಟ್ ಮಾಡಬಾರ್ದು, ಬಂದ್ಬಿಟ್ಟಿದ್ದೇನೆ ಇಂಟರ್ವ್ಯೂಗೆ, ತಮ್ಮದೆಲ್ಲ ದರ್ಶನ ಆಯಿತು, ನಮಸ್ಕಾರ ಮಾಡಿ ಹೋಗೋಣ ನಾನು ಬಂದಿದ್ದೀನಿ, ಆದರೆ ದಯವಿಟ್ಟು ಒಂದು ಕೆಲಸ ಮಾಡಿ, ಜಾನ್ಸನ್ ಕೂತಿದ್ದಾರೆ, ಅಂಥ ದೊಡ್ಡ ವಿದ್ವಾಂಸರು ಸಿಗೋ ಸಾಧ್ಯ ಇಲ್ಲ ನಿಮಗೆ, ದಯವಿಟ್ಟು ಅವ್ರನ್ನ ತೊಗೊಂಡ್ಬಿಡಿ, ಕಾಯಿಸ್ಬೇಡಿ, ಭಾಳ ದೊಡ್ಡವರು ಅವರು, ಅವ್ರನ್ನ ಕಾಯಿಸ್ಬೇಡಿ, ಅದರಿಂದ ದಯವಿಟ್ಟು ಅವ್ರನ್ನ ತೊಗೊಳ್ಳಿ, ನಾನು ಕನ್ಸಿಡರ್ ಮಾಡಬೇಡಿ ನೀವು, ಅದಕ್ಕೆ ನಿಮ್ಮ ತಮೆ ತೊಗೊಳ್ಳಲ್ಲ ಅಂತ ಹೋಗ್ಬಿಟ್ರು. ಇಂಟರ್ವ್ಯೂ ಬಂದವರು ಇವರು, ಆಮೇಲೆ ಜಾನ್ಸನ್ ಒಳಗೆ ಬಂದರು, ಅವ್ರು ನಮಸ್ಕಾರ ಮಾಡಿ, ತುಂಬ ಸಂತೋಷ, ಬಂದಿದ್ದೀನಲ್ಲ ಅಂತ ನಿಮ್ಮನ್ನು ಭೇಟಿ ಆಗಿ ಹೋಗೋಕೆ ಬಂದಿದ್ದೀನಿ ನಾನು, ಮ್ಯಾಕ್ಸ್ ಮಿಲ್ಲರ್ ಬಂದಲ್ಲಿ ನಂದೇನು ಕೆಲಸ ಇಲ್ಲಿ, ಅವರಂಥ ಪಂಡಿತರು ಯಾರೂ ಸಿಗಲ್ಲ ನಿಮಗೆ, ಅವ್ರನ್ನ ತೊಗೊಂಡಿದ್ದೀರಿ ಅಂತ ಗೊತ್ತಾಯ್ತು. ಇಲ್ಲ ಸರ್, ಅದು ದಯವಿಟ್ಟು ತೊಗೊಳ್ಳಿ, ಮ್ಯಾಕ್ಸ್ ಮಿಲ್ಲರ್ ಮತ್ತು ಜಾನ್ಸನ್ ನಡುವೆ ತೂಕ ಮಾಡೋದಿದ್ರೆ ದಯವಿಟ್ಟು ಮ್ಯಾಕ್ಸ್ ಮಿಲ್ಲರ್ ಅಂತ ತೊಗೊಳ್ಳಿ, ತೊಗೋಬೇಡಿ, ಅಂಥ ವಿದ್ವಾಂಸ ನಾನಲ್ಲ ಅಂತ ಕೈ ಮುಗಿದು ಅವ್ರು ಹೋದರು. ಇವ್ರಿಗೆ ಏನು ಮಾಡಬೇಕು ಅಂತ ತೋಚಲಿಲ್ಲರಿ ಇವರಿಗೆ, ಹೊರಗಡೆ ಹೇಳಿದ್ರಂತ ಇಬ್ಬರನ್ನು ಕರೆದು, ನೀವಿಬ್ಬರು ನಮ್ಮಲ್ಲಿ ಸಂದರ್ಶನಕ್ಕೆ ಬಂದಿದ್ದೀರಿ ಅನ್ನೋದೇ ನಮ್ಗೆ ಗೌರವ, ಅದು ದೊಡ್ಡ ಗೌರವ ನಮ್ಗೆ ಕೊಟ್ಟಿದ್ದೀರಿ, ಆದ್ದರಿಂದ ನಾವೊಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ, ಈಗ 2 ಹುದ್ದೆಗಳನ್ನು ಮಾಡ್ತೀವಿ, ಇಬ್ಬರು ಬಂದು ಅಲಂಕಾರ ಮಾಡಿ, ಅದನ್ನು ಸ್ವಲ್ಪ ಮಾರ್ಗದರ್ಶನ ಮಾಡಿ ಅಂತ ಕೇಳ್ಕೊಂಡ್ರಂತೆ. ಇದು ಪರಸ್ಪರ ಗೌರವ, ಇದು ಸಂಸ್ಕೃತಿ ಲಕ್ಷಣ. ಇದು ಸಂಸ್ಕೃತಿ ಲಕ್ಷಣ ನಮ್ಮ ನಡವಳಿಕೆಯಲ್ಲಿ ಕಾಣಿಸ್ಬೇಕು ಹೊರತಾಗಿ ಬರೀ ಮಾತಿನಲ್ಲಿ ಕಾಣಿಸ್ಬಾರ್ದು. ಆತ್ಮವಿಶ್ವಾಸ ಕೂಡ ಸಂಸ್ಕೃತಿಯ ಒಂದು ರೂಪ. ಪ್ರೀತಿ ಪ್ರೇಮ ಇದೆಯಲ್ಲ, ಅಂಥ ಬ್ಯೂಟಿಫುಲ್ ಪ್ರೇಮ ರೀ, ಅದು ಅದ್ಭುತವಾದ ಪ್ರೀತಿ. ಆ ಪ್ರೀತಿ ಕೂಡ ಸಂಸ್ಕೃತಿ ಲಕ್ಷಣ. ಕಲ್ಪನೆ ಮಾಡಿ ಆ ಪ್ರೀತಿಗಿರುವಂಥ ಶಕ್ತಿ ಅಂತ ಅದು ಗೊತ್ತಾ. ರಾಮಾಯಣದಲ್ಲಿ ಹೇಳ್ತಾರೆ, ಎಲ್ಲೋ ಶಬರಿ ಕಿಷ್ಕಿಂಧೆಯಲ್ಲಿ ಕೂತಿದ್ದಾಳೆ ಪಂಪ ಸರೋವರ ದಂಡೆ ಮೇಲೆ, ರಾಮ ಅಯೋಧ್ಯದಲ್ಲಿ ಕೂತಿದ್ದಾನೆ,
ಅಯೋಧ್ಯೆ ಚಕ್ರವರ್ತಿ ಆಗ್ಬೇಕಾದಂಥವನು ಅಲ್ಲಿ ಕೂತಿದ್ದಾನೆ. ಆದರೆ ಇಲ್ಲಿ ತಪಸ್ಸು ಮಾಡದಂಥ ಶಬರಿ ಪ್ರೀತಿ ಕೂತಂಥ ರಾಮನ ಹೆಡಮೂರಿಗೆ ಕಟ್ಕೊಂಡು ಎಳ್ಕೊಂಡು ಬರುತ್ತಲ್ರಿ ಪಂಪಾ ಸರೋವರಕ್ಕೆ, ಇದು ಪ್ರೀತಿ ಶಕ್ತಿ. ಎಂಥ ಪ್ರೀತಿ ಅದು, ಅದಕ್ಕೆ ಹೇಳ್ತಾರಲ್ಲ ಆ ಪ್ರೀತಿ ಇದೆ, ಆಕೆ ಏಂಜಲ್ ಬೋರೆ ಹಣ್ಣು ಕೊಟ್ಲು ಅಂತ ಹೇಳಿ ಹೇಳ್ತಾರೆ. ಒರಿಜಿನಲ್ ರಾಮಾಯಣದಲ್ಲಿ ಇಲ್ಲ ಭಾಗ, ಬಟ್ ಅದ್ಕೊಳ್ಳಿ ಒಂದು ಚಂದ ಬದಲಾವಣೆ ಮಾಡಿ ಹೇಳ್ತಾರೆ ಒಬ್ಬರು ಹಿರಿಯರು. ಎಲ್ಲರೂ ಕೇಳಿದ್ರಂತೆ, ರಾಮ ಬಂದ, ಲಕ್ಷ್ಮಣ ಬಂದ, ಅವ್ರಿಗೆಲ್ಲ ಬೋರೆ ಹಣ್ಣು ಕೊಟ್ಲು, ಹೋದ್ರು ಅವರು, ಹೋದ್ರು ತಾನು ತಾನು ದೇಹ ಬಿಟ್ಟು ಹೋಗ್ಬಿಟ್ಲು ಸ್ವಲ್ಪ ಹೊತ್ತಿಗೆ. ಬಂದವ್ರು ರಾಮ ಅಂದಿನ ಹೆಂಗೆ ಗೊತ್ತಾಯ್ತು, ರಾಮನ ನೋಡೇ ಇಲ್ಲ ಆಗಿನ ಕಾಲದಲ್ಲಿ, ಫೋಟೋ ಇಲ್ಲ ಏನಿಲ್ಲ. ಅಯೋಧ್ಯದಲ್ಲಿರುವಂತಹ ರಾಮ ಬಂದವನೇ ರಾಮ ಅಂತ ನಿನಗೆ ಹೆಂಗ್ ಗೊತ್ತಾಯ್ತು ಅಂತ ಕೇಳಿದ್ರಂತೆ. ಅದಕ್ಕೆ ಬಹಳ ಚಂದ ಹೇಳ್ತಾಳೆ, ಏನ್ ತಗೊಂಡು ಏನ್ ಮಾಡ್ಲಿ, ನನ್ನ ಕಡೆ ಬಂದವರೆಲ್ಲ ರಾಮರೇ ಅಂತ ಅನ್ಕೊಂಡ್ಬಿಟ್ಟಿದ್ದೇನೆ. ಚೆನ್ನಾಗಿದೆ ನೋಡಿ, ಪ್ರತಿಯೊಬ್ಬರಲ್ಲೂ ರಾಮನನ್ನೇ ಕಾಣ್ತಾ ಇದ್ದೀನಿ ನಾನು ಅಂತ. ಇದು ಪ್ರೇಮ, ಅನ್ಅಡ್ರೆಸ್ಡ್ ಲವ್, ನಾಟ್ ಡೈರೆಕ್ಟೆಡ್ ಲವ್, ಅನ್ಅಡ್ರೆಸ್ಡ್ ಲವ್. ಇದು ಕೂಡ ಸಂಸ್ಕೃತಿಯ ಮೂಲ ಲಕ್ಷಣ. ಕೊನೆಯದೊಂದು ಗುಣ ಹೇಳಿ ನಿಲ್ಲಿಸ್ಬಿಡ್ತೀನಿ, ತ್ಯಾಗ. ತ್ಯಾಗ ಸುಲಭವಾಗಿ ಬರುವಂತಹದ್ದಲ್ಲ. ಇತ್ತೀಚೆಗೆ ಆಸ್ಟ್ರೇಲಿಯಾದಲ್ಲಿ ಬೆಂಕಿ ಹತ್ಕೊಂಡ್ಬಿಡ್ತಲ್ಲ ಮೆಲ್ಬೋರ್ನಲ್ಲಿ ಸುತ್ತಮುತ್ತಲ ಕಾಡಿಗೆಲ್ಲ, ಒಂದು ಘಟನೆ ಬರೆದಿದ್ದಾರ್ರಿ ನ್ಯಾಷನಲ್ ಡಿಸ್ಕವರಿ ಚಾನೆಲ್ನವರು. ಸುಟ್ಕೊಂಡ್ಬಿಡ್ತು ಕಾಡೆಲ್ಲ, ನೀರು ಹಾಕೋತ್ ಹೋದ್ರು ಅಗ್ನಿಶಾಮಕ ದಳದವರು, ನೀರು ನಿಲ್ಲಿಸಿದ್ರು. ಒಂದ್ ಕಡೆ ನೋಡಿದ್ರೆ ಮರದ ಕೆಳಗೆ ಒಂದು ಪಕ್ಷಿ ಬಿದ್ದಿದೆ, ದೊಡ್ಡ ಪಕ್ಷಿ ಸುಟ್ಟೋಗಿದೆ, ಮೈಯೆಲ್ಲ ರೆಕ್ಕೆ ಸುಟ್ಟೋಗಿದೆ, ಅದರದೆಲ್ಲ ಸತ್ತೋಗಿದೆ. ಅದು ಹತ್ರ ಹೋಗಿ ಹಿಂಗ್ ಬಿಡಿಸಿದ್ರೆ, ರೆಕ್ಕೆ ಬಿಡಿಸಿದ್ರೆ ರೆಕ್ಕೆ ಒಳಗೆ ಪುಟ್ ಪುಟ್ಟ ಮೂರ್ನಾಲ್ಕು ಮರಿಗಳಿದ್ದಾವೆ, ಬದುಕಿದಾವು. ನೋಡಿ ಏನ್ ಆಗಿರ್ಬೇಕು ಆ ಕ್ಷಣಕ್ಕಲ್ವಾ. ಆ ಬೆಂಕಿ ಹೊಗೆ ಸುತ್ತು ಬಂದಾಗ ಆ ತಾಯಿ ಗೊತ್ತಾಗ್ಬಿಟ್ಟಿದೆ, ಸಾಯ್ತೀವೇನು ಬದುಕೊಲ್ಲ ಅಂತ. ನಾನ್ ಸತ್ರು ಒಡ್ಡಿ ಇಲ್ಲ, ನನ್ನ ಮಕ್ಳು ಬದುಕಬೇಕು ಅಂತ ಹೇಳಿ ಆ ಮರಿಗಳನ್ನೆಲ್ಲ ತನ್ನ ರೆಕ್ಕೆ ಒಳಗೆ ತಬ್ಕೊಂಡು ಸುತ್ಕೊಂಡು ಕೂತ್ಕೊಂಡಿದೆಯಲ್ಲ, ತನ್ನ ರೆಕ್ಕೆ ಸುಟ್ಕೊಂಡು ಸತ್ತೋಯ್ತು ಪಾಪ ಪಕ್ಷಿ. ಆದ್ರೆ ಮಕ್ಕಳನ್ನ ಬಿಡ್ಲಿಲ್ಲ, ಮಕ್ಕಳನ್ನ ಬದುಕಿಸ್ಕೊಂಡ್ಬಿಡ್ತು. ರಂಗಸ್ವಾಮಿ, ಇವೆಲ್ಲ ಸಂಸ್ಕೃತಿಯ ಲಕ್ಷಣಗಳು. ಅಂದ್ರೆ ಅರ್ಥ ಏನಾಯ್ತು, ಸಂಸ್ಕೃತಿ ಅನ್ನೋದು ಮಾತಿನಿಂದ ಬರುವಂತಹದ್ದಲ್ಲ, ಭಾಷಣದಿಂದ ಬರುವಂತಹದ್ದಲ್ಲ, ಬರವಣಿಗೆಯಿಂದ ಬರುವಂತಹದ್ದಲ್ಲ, ಅದು ನಡವಳಿಕೆಯಿಂದಾನೇ ಬರಬೇಕು. ಆ ನಡವಳಿಕೆ ಬರಬೇಕಾದ್ರೆ ಜ್ಞಾನ ಕಡೆ ಪ್ರಯತ್ನ ಮಾಡಬೇಕು, ಪರಿಶ್ರಮ ಹಾಕಬೇಕು. ಹಾಗಾದಾಗ ನಮ್ಮ ಭಾರತೀಯ ಸಂಸ್ಕೃತಿ ತುಂಬಾ ಚಂದ ಆಗ್ತದೆ, ಅದನ್ನು ಬೆಳೆಸೋದ್ರ ಕಡೆ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತಿಗೆ ಮುಗಿಸೋಣ.